ರಾಮದುರ್ಗ ತಾಲೂಕಿನ ಶ್ರೀ ಮದಕವಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಮುದಕವಿ ವತಿಯಿಂದ 19ನೇ ವರ್ಷದ ಮಹಾಕುಂಭಾಭಿಷೇಕ, ಮಹಾರುದ್ರಾಭಿಷೇಕ ಮತ್ತು ಗುಗ್ಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಜಾತ್ರಾ ಪ್ರಯುಕ್ತ ಇಂದು ಹಮ್ಮಿಕೊಳ್ಳಲಾಗಿತ್ತು. ಇಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು 12 ಜೋಡಿ ವಧುವರರು ಇಂದು ಹೊಸ ಜೀವನಕ್ಕೆ ಕಾಲಿಟ್ಟರು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮರುಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟಿಸಿ ಇದರ ಅಧ್ಯಕ್ಷತೆಯನ್ನು ತಾಲೂಕಿನ ಶಾಸಕರಾದ ಮಹದೇವಪ್ಪ ಯಾದವಾಳ್ ವಹಿಸಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಯಾತ್ರಾ ಮಹೋತ್ಸವ 19ನೇ ವರ್ಷದ ಮಹಾಕುಂಭ ಅಭಿಷೇಕ ಮತ್ತು ರುದ್ರಾಭಿಷೇಕ ಗುಗ್ಗಳ ಮತ್ತು ಸಾಮಾನ್ಯ ವಿವಾಹ ಕಾರ್ಯಕ್ರಮದ ಈ ಕಾರ್ಯಕ್ರಮ ಉಪಸ್ಥಿತರಿರುವ ವಿವಿಧ ಸಾನ್ನಿಧ್ಯ ವಹಿಸಿದ ಸರ್ವಪೂಜ್ಯ ಕಾರ್ಯಕ್ರಮದ ಸಚಿವರು ಮಾಸ್ತಾಮಿಗಳವರೆಲ್ಲರೂ ಸುತ್ತ ಲಕ್ಷ್ಮೀದೇವಿ
ನನ್ನ ಹೆಂಡತಿ ಸರಸ್ವತಿ ಅನ್ನುವಂತ ವಿಶೇಷವಾಗಿ ಗಮನ ಇಟ್ಟುಕೊಂಡು ತನ್ನ ಹೆಂಡತಿ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮುಂದಿನ ಭಕ್ತ ವಿಮಾನದಲ್ಲಿ ಅವಳ ಜೀವನದ ಒಂದು ಶಕ್ತಿಯಿಂದ ಮಾಡ್ತಕ್ಕಂತ ಈ ಒಂದು ಅತ್ಯಲ್ಲದೆ ಹೊರಗಳು ಅವರು ಇವತ್ತು ಇರ್ತಕ್ಕಂಥ ಕನ್ಯಾಮುಡಿ ಇವತ್ತು ನನ್ನ ಗಂಡ ಒಬ್ಬರುವಣ ನನ್ನ ಗಂಡ ಕೃಷ್ಣ ಪರಮಾತ್ಮ ಇರಣ್ಣ ಅಂತ ಹೇಳಿ ತಾವು ವಿಶೇಷವಾಗಿ ಗಮನ ಇಟ್ಟುಕೊಂಡು ಪ್ರೀತಿ ವಿಶ್ವಾಸ ಕಳಕ್ಕೆ ತರಲೇ ಇವತ್ತು ಬರ್ತಕ್ಕಂಥ ದಿನಮಾನದಲ್ಲಿ ಮುಂದಿನ ನಿಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಯುವಂತೆ ಹಾರೈಸಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಿನಲ್ಲಿ ಇವತ್ತು ಶರ್ಮಿ ಉಪಕುಲಪತಿಗಳು ಹೇಳಿದರು ರಾಜ್ಯದಲ್ಲಿ 22 ಜಿಲ್ಲೆಯಲ್ಲಿ 103 ತಾಲೂಕಿನಲ್ಲಿ ಸಾಕಷ್ಟು ಪ್ರಭಾವ ಬಂದಂತ ಸಂದರ್ಭ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಿಟ್ಟ ಧೀರತನದಿಂದ ಇವತ್ತು ಅನೇಕ ತಾಲೂಕುಗಳಲ್ಲಿ ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥ 31 ಹಳ್ಳಿಗಳು 10 ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಮಹಾಪ್ರಭಾವ ಬಂದು ಬಂದಂತ ಸಂದರ್ಭವಾಗಿ ನಾವಿವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ನಮಗೆ ಭಯ ಭಯ ಚೆನ್ನಾಗಿ ಒಂದ್ ಕಡೆ ಅತಿವೃಷ್ಟಿ ಒಂದ್ ಕಡೆ ಅನಾವೃಷ್ಟಿ ಅಂತ ಸಂದರ್ಭವಾಗಿ ನಾವಿವತ್ತು ನಮ್ಮ ಪಾಪ ಹೆಚ್ಚಾದ ಸಂಬಂಧ ಪಾಪ ಕಂಡುಕೊಳ್ಬೇಕಾಗಿತ್ತು. ಅದುವೇ ಇವತ್ತು ಅರಣ್ಯದಲ್ಲಿರ್ತಕ್ಕಂಥ ಫಾರೆಸ್ಟ್ ನಾಶ ಆಗೋದು, ಬೆಳೆದಿರ್ತಕ್ಕಂಥ ಉಸಿರು ಬಾಧ ಹಾಳಾಗೋದು, ಹೀಗಾಗಿ ನಾವು ಅರಣ್ಯ ಪರಿಸರವನ್ನು ಕಡಿಸಿದಂತ ಸಂದರ್ಭವಾಗಿ ನಾವು ವಿಶೇಷವಾಗಿ ಗಮನದಲ್ಲಿ ಪರಿಸರ ಹಾಳು ಮಾಡಕ್ಕಿತ್ತು. ಆ ಹಾಳದಿಂದ ನಾವು ಅತಿವೃಷ್ಟಿ ಅನಾವೃಷ್ಟಿ ಆಗುವಂತ ಸಂದರ್ಭ ಅದಿ ಬಂದಂತ ಸಂದರ್ಭವಾಗಿ ಮುಂದಿನ ಬರ್ತಕ್ಕಂಥ ದಿನಮಾನದಲ್ಲಿ ಏನು ಸಂತ್ರಸ್ತರು ಪರಮ ಪೂಜೆ ಆಶೀರ್ವಾದ ಅಭಿರುದ್ಧ ಸ್ವಾಮಿ ಆಂಜನೇಯ ಸ್ವಾಮಿ ನಮ್ಮ ಸಂತ್ರಸ್ತರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಸುಮಾರು ದಿವಸದೊಳಗಿಂದ ತಮ್ಮ ಮನೆ ಮಠ ಕಳ್ಕೊಂಡು ಬರುವಂತ ಸಂದರ್ಭವಾಗಿ ಇವತ್ತು ಆ ದೇವರ ಆಶೀರ್ವಾದ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೆಚ್ಚಿನ ಶಕ್ತಿ ಕೊಟ್ಟ ಎ ಬಿ ಸ್ಕೀಮ್ ಅನ್ನದಾಗ ಕಣ್ಣು ಮುಚ್ಚಿದ ಇವತ್ತು ಒಂದೊಂದು ಮನೆಗೆ 5 ಲಕ್ಷ ಕೊಡ್ತಕ್ಕಂಥ ಶಕ್ತಿಯನ್ನು ಆ ಮುಖ್ಯಮಂತ್ರಿಗೆ ಇರನ್ನ ಆಶೀರ್ವಾದ ಮಾಡಿ ನಮಗೂ ಆಶೀರ್ವಾದ ಮಾಡಿ ಬರುವ ದಿನದಲ್ಲಿ ಕಟ್ಟೋಣ ಒಂದು ಗ್ರಾಮ ಕಟ್ಟೋಣ ಕಟ್ಟೋಣ ನಾಳವನ್ನು ಕಟ್ಟೋಣ ಅಂತ ಹೇಗೆ ಈ ಗ್ರಾಮದಲ್ಲಿ ನನ್ನ ತಾಲೂಕು ಇರ್ತಕ್ಕಂಥ ಸುಮಾರು 31 ಹೇಳಿ 10 ವಾರಕ್ಕಂಥ ಅವರ ಸಮಸ್ಯೆಗಳ ಬಗ್ಗೆ ಅವರ ಸಮಸ್ಯೆಗಳನ್ನು ಪರಮ ಪೂಜೆ ಆಶೀರ್ವಾದದಿಂದ ವೀರಭದ್ರ ಆಂಜನೇಯ ಸ್ವಾಮಿ ಅವರ ಹೆಚ್ಚಿನ ಶಕ್ತಿ ಕೊಳ್ಳಿ ಈ ಕಾರ್ಯಕ್ರಮ ತಡವಾಗಿ ಬಂದು ಕ್ಷಮಿಸಬೇಕು. ನಾವು ಇದಕ್ಕಿಂತ ಮೊದಲ ಬೇರೆ ಕಾರ್ಯಕ್ರಮ ಫಿಕ್ಸ್ ಮಾಡಿದಂತ ಸಂದರ್ಭವಾಗಿ ಅದಕ್ಕೆ 15% ಸಂದರ್ಭವಾಗಿ ನಾವೆಲ್ಲರೂ ಕ್ಷಮಿಸಬೇಕು. ಯಾಕಂದ್ರೆ ಅದು ಈಗಾಗಲೇ ಪರಮ ಪೂಜೆ ಅಧಿಕಾರ ಹೋಗಿದ್ರೆ ಅಧಿಕಾರ ಹೋಗ್ಬಿಟ್ರಿ ಸಾರ್ವಜನಿಕ ಪರಮ ಪೂಜೆ ಇರುವಾಗ ಒಗಿಬೇಕು ಪರಮ ಪೂಜೆ ಒಗಿಬೇಕಾಗಿತ್ತು ಏನೋ ಅನಿವಾರ್ಯ ಮಾಡಿಕೊಂಡು ಹೋಗುವಂತ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಕೇಳ್ಕೊಂಡು ಇಲ್ಲಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದ ಈ ಗ್ರಾಮದ ಎಲ್ಲ ಹೇಳಿದ್ರು ಅಂತ ಸರಿಯಾಗಿ ಮಾತು. ಇಂದು ತಾಲೂಕಿನ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಹಂತ 4ಕ್ಕೆ ಭೂಮಿ ಪೂಜೆಯನ್ನ ಸಲ್ಲಿಸಿದರು. ಯರಗಟ್ಟಿಯಿಂದ ಮುಧೋಳ್ ಮಾರ್ಗ ಮಧ್ಯದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಅಭಿವೃದ್ಧಿಗೆ ಸುಮಾರು 17.45 ಕೋಟಿ ರೂಪಾಯಿ ಮಂಜೂರಾಗಿದ್ದು ಇದರ ಕಾಮಗಾರಿಗೆ ಇಂದು ಭೂಮಿ ಪೂಜೆ ಸಲ್ಲಿಸುವುದರ ಮೂಲಕ ಶಾಸಕ ಮಹದೇವಪ್ಪ ಯಾದವಾಡ್ ಅನುಮತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಸೇರಿದಂತೆ ಊರಿನ ಹಲವು ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಗ್ರಾಮದ ರಾಜ ದೇವತೆಯಾದ ತಾಯಿ ಜಗಣ ತಾಯಿ ಪಾದಗಳನ್ನು ನಮಸ್ಕರಿಸಿ ಇವತ್ತಿನ ರಾಮದುರ್ ತಾಲೂಕಿನ ಬಂಡಿಕಟ್ಟಿ ಗುತ್ತಿ ಹೊಸಕೋಟಿ ಗುತ್ತಿಗಳಿ ಕಂಪೇರಿ ಭೂಮಿ ಪೂಜೆ ಕಾರ್ಯಕ್ರಮ ಸ್ವಚ್ಛತೆ ಇರುವ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ದೇಶಪಾಂಡೆ ಅವರವರೇ ತಾಲೂಕು ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ನರಗೋಡ ಅವರವರೇ ಈ ಗ್ರಾಮದ ನನ್ನ ಹಿರಿಯ ಮಗರು ಆತ್ಮೀಯರಾದ ನಿರ್ಗೋಡ ಅವರವರೇ ಗುತ್ತಿಗೆದಾರ ಗೋವಿಂದ ಅವರವರೇ ಹಾಗೂ ಪಂಚಾಯತ್ ಗ್ರಾಮದ ಗಿರೀಶ್ವರ ಪಾಟೀಲ್ ಅವರವರೇ ವಯಸ್ ಪಾಟೀಲ್ ಅವರವರೇ ಗೇಟ್ಬಲಿ ಅಧಿಕಾರಿಗಳಾದ ಸೋಲಾಪುರ ಅವರವರೇ ಕೃಷಿ ಪತ್ನಿ ಸಹಕಾರ ಸಂಘದ ಅಧ್ಯಕ್ಷರಾದ ಗೋವಿಂದಪ್ಪನ ನಾಯಕ್ ಅವರವರೇ ಹನುಮಂತಗೌಡ ಪಾಟೀಲ್ ಅವರವರೇ ನಾರಾಯಣ ಪಾಟೀಲ್ ಅವರವರೇ ಇಲ್ಲಿ ಇರತಕ್ಕಂಥ ಎಲ್ಲ ನನ್ನ 5 ಗ್ರಾಮದ ಹಿರಿಯ ಮಕ್ಕಳೇ ಯುವಕರೇ ಬಂಧುಗಳ ಮಾತುಗಳ ಸ್ನೇಹಿತರೆ ಬಂಧುಗಳೇ ಇವತ್ತು ವಿಶೇಷವಾಗಿ ಕಳೆದ 2004 ಶಾಸಕನಾದ ಸಂದರ್ಭದೊಳಗೆ
ಅವತ್ತು ಒಂದು ಕೋಟಿ ಒಳಗೆ 20 ಕಿಲೋಮೀಟರ್ ರೋಡ್ ಆಗಿತ್ತು, 6 ಕಿಲೋಮೀಟರ್ ರೋಡ್ ಆಗಿತ್ತು. ಇವತ್ತು ಒಂದು ಕಿಲೋಮೀಟರ್ ಒಂದು ಕೋಟಿ ಹೆಚ್ಚು ಜಾಸ್ತಿ ಆಗಿ ಇವತ್ತು ಕಾಸ್ಟ್ ಆಫ್ ಎಸ್ಟಿಮೇಟ್ ಹೆಚ್ಚಾಗಿ ರಸ್ತೆಯನ್ನು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಮಾಡಿದ್ವಿ, ಅಗಲೀಕರಣ ಮಾಡಿದ್ವಿ. ಇಂಥ ಸಂದರ್ಭದೊಳಗೆ ಎಸ್ಎಸ್ಟಿಬಿಯಿಂದ ಬಂಡಿಕಟ್ಟಿ ಬುದ್ಧಿ ಕಮಕೇರಿ ಹಾಗೂ ಉದ್ಯಮಗಳ ಹೊಸಕೋಟಿ ಮತ್ತು ಕಾಂಪೇಡೆ ಕೂಡಿ 20,80,00,000 ರೂಪಾಯಿ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ಆ ನೆರವೇರಿಸಿದ ಕಾರ್ಯಕ್ರಮದೊಳಗೆ ಇವತ್ತು ನನ್ನ 5 ಗ್ರಾಮದ ಮುಖಂಡರಿಗೆ ಹೇಳ್ತಾ ಒಂದು ವಿಶೇಷವಾಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಕತ್ತೆ ಇರ್ಬೋದು, ಗಟ್ಟರ ಇರ್ಬೋದು, ತಿತ್ತುಗಳು ಇರ್ಬೋದು, ಅವ್ರು ಪ್ರಾಮಾಣಿಕವಾಗಿ ರಸ್ತೆ ಕೆಲಸ ಮಾಡೋದ್ರೆ ತುಂಬ ಕಾಂಟ್ರಾಕ್ಟರ್ ತೊಂದರೆ ಕೊಡಬಾರ್ದು, ಒಂದು ಇಲಾಖೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು, ಆ ದಿಶೆ ಇಟ್ಕೊಂಡು ಭಾಳ 5 ಗ್ರಾಮದ ಭಾಳ ಜವಾಬ್ದಾರಿಯುತವಾಗಿ ಸರ್ಕಾರಿ ರಸ್ತೆಗಳು ಅನುದಾನ ಕೊಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಒಂದು ಸಂದರ್ಭದೊಳಗೆ ಜನಪ್ರತಿ ಮಾಡ್ತಕ್ಕಂಥ ಅಷ್ಟೇ ಕೆಲಸ ಅಲ್ಲ, ಸಾರ್ವಜನಿಕ ಏನಿಲ್ಲ ಅದು ವಿಶೇಷ ಪ್ರೀತಿ ವಿಶ್ವಾಸ ಇತ್ತು. ಆ ರೋಡನ್ನು ಮಾಡುವಂಥ ಸಂದರ್ಭದೊಳಗೆ ಗುತ್ತಿಗೆದಾರ ಅಚ್ಚುಕಟ್ಟಾಗಿ ಮತ್ತು ಕಳಪೆ ಕಾಮಗಾರಿ ಆಗದಾಗ ನೋಡ್ಕೊಳ್ಳುವಂಥ ಜವಾಬ್ದಾರಿ 5 ಗ್ರಾಮ ಹಿರಿಯ ಮುಖಂಡರಲ್ಲಿ ನಾನು ವಿನಂತಿ ಕೇಳ್ತೀನಿ. ಯಾಕಂತಂದ್ರೆ ಬಂಡಿಕಟ್ಟೆಯಿಂದ 90 ಮಾಡಿದ ತರೋರು 2.5 ವರ್ಷವರೆಗೆ ಹೋಗಿ ಕೇಳಾಕತ್ತೈತಿ. ಅದಕ್ಕೆ ಅದಕ್ಕೆ ವಿಶೇಷವಾಗಿ ಗಮನ ಇಟ್ಕೊಂಡು ಈ ಗ್ರಾಮದ ಹಿರಿಯ ಮುಖಂಡರು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಆಗಿದೆ. ಅಗಲೀಕರಣದಲ್ಲಿ ಒಂದು ಕಮಕೇರಿ ಇರ್ಬೋದು, ಬುದ್ಧಿ ಇರಬಹುದು, ಬಂಡಿಕಟ್ಟಿ ಊರು ದಾಟಿದ್ದೀವಿ. ಬುದ್ಧಿ ಬಾಯಕ ಗ್ರಾಮಗಳು ಸಮಸ್ಯೆ ಬರಬಹುದು, ಅಲ್ಲೆಲ್ಲ ಹಿರಿಯ ಮುಖರು ಕೊಡ್ಕೊಂಡು ಲೈಟ್ ಕಂಬಗಳು ಲೈಟ್ ಕಂಬ ನಮ್ಮ ಅಧಿಕಾರಿಗಳು ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ಹೊಸಕೋಟಿ ಮತ್ತು ಬುದ್ಧಿಗಳು ಬರ್ತಕ್ಕಂಥ ಲೈಟ್ ಕಂಬಗಳಿರ್ಬೋದು, ತಿತ್ತುಗಳಿರ್ಬೋದು ತರಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಲಸ ಮಾಡಬೇಕು. ವಿಶೇಷವಾಗಿ ಕಮಕೇರಿ ಗ್ರಾಮದೊಳಗೆ ನನ್ನ ತಾಲೂಕ ಪೌರ ಮಠ ಇವತ್ತು ಕೆಲಸ ಕೂಡ ಕ್ಲಿಯರ್ ಮಾಡಿದ್ವಿ. ಸುಮಾರು ಇವತ್ತು ಪಿಡಬಿ ಇಲಾಖೆಯಿಂದ ರಸ್ತೆಗಳಿರ್ಬೋದು, ಬ್ರಿಜ್ಗಳಿರ್ಬೋದು, ಊಟ ಹೊಡೆದಿರ್ಬೋದು ಅಥವಾ ಸಾಲುವಳಿ ಮತ್ತು ಚಂದ್ರಿಗೆ ಮತ್ತು ಪಂಚಗಾಮಿರ್ಬೋದು ವೈಡ್ ಮಾಡೋಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿ ಹಾಕಲಿಕ್ಕೆ ಸುಮಾರು ಪಿಡಬಿ ಇಲಾಖೆಯಿಂದ 100 ಕೋಟಿ ಅನುದಾನ ತಂದು ಕಾಮಗಾರಿ ಕಾರ್ಯಕ್ರಮ ಚಾಲನೆ. ಇನ್ನು ಕಾಮಗಾರಿ ಕಾರ್ಯಕ್ರಮಗಳು ಸುಮಾರು 25-30 ಕೋಟಿ ರೂಪಾಯಿ ಕೇಂದ್ರ ಆಗಬಹುದು. ವಿಶೇಷ ಗಮನದಲ್ಲಿಟ್ಟುಕೊಂಡು ಬರುವ ದಿನಮಾನದಲ್ಲಿ ಯಾವ ಕೂಡ ಕೆತ್ತು ಯಾವುದು ವಿಶೇಷ ಗಮನದಲ್ಲಿಟ್ಟುಕೊಂಡು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಲಸ ಮಾಡ್ತೀವಿ. ಬುದ್ಧಿ ಆದವರೋಡ ಅದು ನಮ್ಮ ಗೌಡ ಮಠ ಹಾಕಿವು, ಅದಲ್ಲದೆ ಬುದ್ಧಿಯಿಂದ ಸಲಿಕೆಯು ಅದು ಟೆಂಡರ್ ಹಂತದಲ್ಲಿ ಐತೆ, ಅದು ಟೆಂಡರ್ ಹಂತದಲ್ಲಿ ಐತಿ, ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನೋಡಿದ್ರೆ ಗ್ರಾಮಸ್ಥರು ಸರ್ಕಾರ ಅನುದಾನ ಬಂದಾಗ ಅದು ನಮ್ಮ ಅನುದಾನ ಅಂತೂ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಮ್ಮ ಕುಟುಂಬ ಸದಸ್ಯರು ಕೂಡ ಚಿಂತನೆ ಮಾಡ್ತೀವಿ. ನಾವು ಇವತ್ತು ಮೆಣಸಿನ ವ್ಯವಹಾರ ನಡೆಸುವಂತ ಚಿಂತನೆ ಮಾತ್ರ ಚಿಂತನೆಯನ್ನು ಸರ್ಕಾರಿ ಕಾಮಗಾರಿಗಳನ್ನು ನಾವು ಚಿಂತನೆ ಇಟ್ಟುಕೊಂಡು ತಾವು ಅನೇಕ ಕಳಪೆ ಮಠಗಳನ್ನು ನೋಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ಗೊತ್ತಿದ್ದಾರೆ ಕಳಪೆ ಮಠ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ತಿಳಿಸಿದ್ರೆ ಅಥವಾ ನಾವಿತ್ತು ತಿಳಿಸಿ ಅವರಿಗೆ ಸ್ಪಾಟ್ ಬಂದು ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಕೆಲಸ ಮಾಡಿತು. ನಾನು ವಿಶೇಷವಾಗಿ ಇವತ್ತು ಕಾಂಟ್ರಾಕ್ಟರ್ ಇಲ್ಲೇ ಕೂಡ ಅನ್ನತಮ್ಮ ಅದಾರ. ಇವತ್ತು ಕೆ ಬಿ ನಾಯಕ್ ರೋಡ್ ಐತಿ, ಏ ಬಿಸಿಸ್ ಪಾಲಿ ಭಾಳ ಕಂತೀರಿ ಅಭಿಮಾನ ಬಿಸಿಸ್ ಪಾಲಿ ಬರ್ಬೋದು, ಅಲ್ಲಿವರೆಗೆ ಏನು ಬರೋಲ್ಲ. ಒಳ್ಳೆಯ ಗುಣಮಟ್ಟವನ್ನು ಮಾಡಲಿಕ್ಕೆ ಜಿ ಎಸ್ ಪಿ ಮತ್ತು ಕಡಿಕರನ್ನ ಹಾಕುವಂಥ ಸಂದರ್ಭದೊಳಗೆ ಗುಣಮಟ್ಟವನ್ನು ಹಾಕೊಂಡು ಡಾಮರ್ ಮಾಡುವಂಥ ಸಂದರ್ಭದೊಳಗೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು. ಈ ಗ್ರಾಮದವರೆಗೂ ಕ್ಲಾಸ್ರೂಮ್ ಕಾಂಟ್ರಾಕ್ಟರ್ ಇದರ ಮ್ಯಾಗ ಲಕ್ಷ ಇಡಬೇಕು. ನೀವು ಹೇಳಬೇಕು, ನೀವು ಕಾಂಟ್ರಾಕ್ಟರ್ ಹೇಳು ಮರಿಬೇಡ ಅಂತ ಭೈರಪ್ಪ ನಾಯ್ಕರು ಹೇಳ್ತಾನೆ. ಅದಕ್ಕೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ತಾವು ಮಾಡಬೇಕು. ಸಣ್ಣ ಮನೆ ಮುದುಗೋರು ಮಾತಾಡಿದ್ರು, ಮುದುಗೋರು ನನ್ನ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂಡಿಕಟ್ಟಿ ದತ್ತಕ್ಕೆ ಬಂದ ಅಸಪ್ಪಗೌಡ
ಕಾಪಿನಲ್ಲಿ ತೆಗೆಸಿ ಇಲ್ಲಿ ಹಾಸ್ಪಿಟ್ಲ್ ಮಾಡಿಸಿದ್ರು ಇವತ್ತು ಹೇಳುವಂತ ಮಾತು ಅದಕ್ಕೆ ಅಜ್ಜನಗೂಡಿ ಅಂತ ಆಗಿನ ಕಾಲದೊಳಗೆ ದೊಡ್ಡ ತಾಲೂಕು ಲೀಡರ್ ಜಿಲ್ಲಾ ಲೀಡರ್ ಅವ್ರ ಶಾಲಿ ಕಲ್ತಿಲ್ಲ ಕಲೆ ನಮ್ ತಂದೆಯವ್ರು ಹೇಳ್ತಿದ್ರು ಮುರಾಜಿ ದೇಶ ಶಾಲಾ ಬಂದ್ರೆ ಇಷ್ಟ ತಡಬಡಿ ಕೇಳ್ತಿದ್ರು ಅಷ್ಟೊಂದು ತಾಕತ್ ಅವರಲ್ಲಿ ಇತ್ತು ಅಂತ ಹೇಳಿದ್ರಂತ ತಾಕತ್ ಇತ್ತು ಈ ನಾಡಿನ ಒಳಗೆ ಮಾಡ್ಬಿಟ್ಟು ಇವತ್ತು ನಿನ್ನ ಹಾಸ್ಪಿಟಲ್ ಐತಿ ಅದ್ರ ಸಮುದಾಯ ಕೇಂದ್ರ ಮಾಡಿ ಅಪ್ರೇಟ್ ಮಾಡಿ ಡಾಕ್ಟರ್ಗಳು ಕೊಟ್ಟು ಭಾಳ ಸಮಸ್ಯೆ ರಾಮದುರ್ಗದಲ್ಲಿ 15-16 ಡಾಕ್ಟರ್ಗಳಿರ್ಬೇಕು ಕೇವಲ 3-4 ಡಾಕ್ಟರ್ಗಳು ಅವರ ನನ್ನ ತಾಲೂಕು 7 ಪಿ ಎಸ್ ಸಿ ಅಂತ ಡಾಕ್ಟರ್ಗಳಿಲ್ಲ ಕೆಲವೊಂದು ಪಿ ಸಿಗಳಿಗೆ ಖಾಲಿ ಆಗ್ಯಾವ ಇಲ್ಲೊಬ್ಬ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗೈತಿ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗುವಂತ ಸುಂದರವಾಗ ಅವ್ನು ಸರಿಯಾಗಿ ಬರ್ತಾನೆ ಚೆಕ್ ಮಾಡಿ ಕೇಸಿ ಮುದುಗೋಡಿಗೂ ಅಥವಾ ಈ ಗ್ರಾಮದ ಹಿರಿಯ ಮಕ್ಕಳು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಅವರು ವಾರ ಉದ್ಯೋಗಿಸಿ ಬರ್ತಾರೆ ಅಂತ ಕೇಸಿ ಅದರಲ್ಲಿ ಕಡ್ಡಾಯವಾಗಿ ಬೇರೆ ದವಾಖಾನೆ ಹಾಕಿದ್ರೆ ಉಳ್ಕೊಂಡಕ್ಕೆ ನಾಳೆ ದಿವಸ ಎಮ್ ಬಿ ಬಿ ಎಸ್ ಡಾಕ್ಟರ್ ಆರ್ಡರ್ ಆಗುತ್ತೆ ಅದಕ್ಕೆ ಬಹುತೇಕ ಇನ್ಚಾರ್ಜ್ ಇದ್ರು ಆ ಇನ್ಚಾರ್ಜ್ ಇದ್ದ ಸಂದರ್ಭದೊಳಗೆ ನಾನು ಹೊಸಕೋಟೆ ಗ್ರಾಮಕ್ಕೆ ಸುಮಾರು 5-6 ಹಳ್ಳಿ ಬರುವಂತ ಸಂದರ್ಭದೊಳಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೊಂದು ವಿಶೇಷವಾಗಿ ಇಲ್ಲಿ ಮುರಾಜು ಉಸುಕೆ ನಿಲಯ ಬೇಕಂತ ಹೇಳಿದ್ರು ಆ ಮುರಾಜು ಉಸುಕೆ ನಿಲಯಕ್ಕೆ ಈ ಭೂಮಿ ಪ್ರೊಡಕ್ಟ್ ತಯಾರಾದ ನನಗೆ ಗೊತ್ತೈತಿ ಭೂಮಿ ಐತೆ ಅನ್ನೋ ನನಗೆ ಗೊತ್ತೈತೆ ನನಗೂ ಗೊತ್ತೈತಿ ಅದಕ್ಕೆ ಮುಂದಿನ ಬರುವ ನಿರ್ಮಾಣದಲ್ಲಿ ನಾನು ದೇಶಪಾಂಡೆ ಅವರು ಮಾತಾಡೀನಿ ಅವರಿಗೆ ಮಾತಾಡಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಸರ್ಕಾರಿ ಪ್ರಸ್ತಾಪನೆ ಸಲ್ಲಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ 2005 110 ಕೆವಿ ಟೇಷನ್ ಸ್ಯಾಂಕ್ಷನ್ ಮಾಡಿ ಇನ್ನೂವರೆಗೆ ಮುಗಿದಿಲ್ಲ ಆ ಮುಗಿದಂಥ ಸಂದರ್ಭವಾಗಿ ಅವತ್ತು ಭೂಮಿ ಕೊಡಲಿಕ್ಕೆ ಒಬ್ಬ ರೈತ ಬಂದಿದ್ದ ತಯಾರಾಗಿ ಬಂದಿದ್ದ ಅದು ರೈತ ಲೇಟ್ ಆದಾಗ ಭೂಮಿ ರೇಟ್ ಹೆಚ್ಚಾಗ ಕೊಡೋದು ಬಿಟ್ಬಿಟ್ಟ ಇವತ್ತು ಕೊಡೋದು ಬಿಟ್ಟಾಗ ಇವತ್ತ ನಮ್ಮ ಸರ್ಕಾರಿ ಭೂಮಿ ಜಾಗದಲ್ಲಿ ಜಾಗದೊಳಗೆ ನಾವು ವಿಶೇಷವಾಗಿ ಗಮನದಲ್ಲಿಟ್ಟು ಇಟ್ಕೊಂಡು 3-4 ಜಮೀನು ಕೊಟ್ಟು ಇವತ್ತು ಕೇವಿ ಕೃಷಿ ಮಾಡ್ಯಾರ ಇನ್ನು ಅಲ್ಲಿ ಶಾಲೆ ಇರ್ತಕ್ಕಂಥ ಒಂದು ಭಜಂತ್ರಿ ಊರಿನ ಒಳಗೆ ಆ ಗುಡ್ಡದ ರಸ್ತೆವರೆಗೂ ನೀನು ಬಂದಂತ ಹೇಳಿದಾಗ ಅದನ್ನು ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಾಕ್ಲಿಕ್ಕೆ ಆದೇಶ ಪಡೀವಿ ಅದಲ್ಲದೆ ಇವತ್ತು ಸುಮಾರು ಶಾಲೆಗಳು ಹಳೆ ಶಾಲೆಗಳು ಅದು 21 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿಸಿ ಬರುವ ಒಂದು 10 ದಿನದಿಂದ ಕಾಮಗಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ಅದೇನು ಟೆಂಡರ್ ಆಗಬೇಕು ಕೇಳಿಲ್ಲ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಬಂದು ಸರ್ ಇದನ್ನು ಮಾಡ್ಕೇಸಿ ರಿಪೇರಿ ಮಾಡ್ಕೇಸಿ ಅದು ಸರ್ವೆ ಮಾಡ್ಕೇಸಿ ಕೆಲಸ ಮಾಡ್ತಾರೆ ಅದು ಗ್ರಾಮದ ಹಿರಿಯ ಮುಖಂಡರಲ್ಲಿ ಶಾಲೆಗಳನ್ನು ಆದಷ್ಟಾದಂಥ ಶಾಲೆಗಳಿಗೆ ಎಸ್ ಡಿ ಎಂ ಸೇರಿರ್ಬೋದು ಗ್ರಾಮದ ಹಿರಿಯ ಮುಖಂಡರಿರ್ಬೋದು ಆ ಜವಾಬ್ದಾರಿಗಳು ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡುವಂಥ ಕೆಲಸ ಮಾಡಬೇಕು ಇನ್ನೂ ಅನೇಕ ಜನಪದ ಯೋಜನೆಗಳಿಗೆ ನೀವು ಹಾಕಿ ಮುಖಂಡ ಮಾರ್ಗದಲ್ಲಿ ನೀವು ಆಶೀರ್ವಾದ ಪಡೆಯುವಂಥ ಮಾರ್ಗದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಈ ಗ್ರಾಮದ 5 ಗ್ರಾಮ ಅಷ್ಟಲ್ಲ ರಾಮದ ತಾಲೂಕು ಸರ್ವಾಂಗ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮರಪ್ರಭಾವದಲ್ಲಿ ಪ್ರಭಾವ ಬಂದು ಸಾಕಷ್ಟು ಸಂತ್ರಸ್ತರಾಗಿದೆ ಆ ಸಂತ್ರಸ್ತರ ಸಂದರ್ಭದೊಳಗೆ ನಾವು ಇವತ್ತು ಸುಮಾರು 50,000 ನಿರಾಶ್ರಿತರಾಗಿದೆ 31 ಹಳ್ಳಿ 9 ವಾರ್ಡ್ ಇವತ್ತು ಅಲ್ಲೋಡ್ಕೊಳ್ಳಿ ಹಿಂದೆಂದೂ ಕಾಣದಂತ ಇವತ್ತು ಅನಾಹುತ ಮಳೆ ಆ ಮಳೆ ಆಗೈತಂತಂದ್ರೆ ಉಳಿದ ಭೂಮಿಗೆ ಒಂದು ಕಡೆ ಮೊದಲು ಅತಿ ಹೆಚ್ಚು ಒಂದು ಕಡೆ ಅನಾವೃಷ್ಟಿ ಆದಂತ ಸಂದರ್ಭದೊಳಗೆ ಈ ಕಡೆ 1 ವಾರದ ಮಳೆ ಹೆಚ್ಚಾಗಿ ಇಲ್ಲಿ ನಾವು ಭೂಮಿಯಲ್ಲಿ ಇರತಕ್ಕಂಥ ಉಳ್ಳಾಗಡ್ಡೆ ಕ್ರಾಪು ಅನೇಕ ಕ್ರಾಪ್ಗಳು ಕಳ್ಕೊಂಡು ಇನ್ನೂ ಭೂಮಿ ಜೊತೆ ಆಗಿಲ್ಲ ಇನ್ನೂ ಭೂಮಿ ಒಳಗೆ ಕಸ ಇತ್ತು ಎಂಥ ಸಂದರ್ಭವಾಗಿ ಯಾರು ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿಗಳು ಉಳ್ಳಾಗಡ್ಡೆ ಆಗ್ತಿದ್ದಾವೆ ಅಗ್ರಿಕಲ್ಚರ್ ಬಂದಂತ ಸೂರ್ಪಾಣೆ ಆಗ್ತಿದ್ದಾವೆ ಅದಕ್ಕೆ ಸರಿ ಮಾಡೋದು ಹೇಳಿ ಬರುವ ನಿರ್ಮಾಣದಲ್ಲಿ ಇನ್ಸೂರೆನ್ಸ್ ಕಂಪ್ನಿಗಳು ಇದ್ದಿಲ್ಲ ಬರೋ ಮಾಡಿದ್ರು ಕೊಟ್ಟಿದ್ದಕ್ಕೆ ಉದ್ಯೋಗಗಳ ಈ ಗ್ರಾಮದ ರಾಜದೇವತೆಯಾದ ತಾಯಿ ಜಗನ್ನ ತಾಯಿ ಪಾದಗಳನ್ನು ನಮಸ್ಕರಿಸಿ ಇವತ್ತಿನ ರಾಮದುರ್ಗ ತಾಲೂಕಿನ ಬಂಡಿಕಟ್ಟಿ ಗುತ್ತಿ ಹೊಸಕೋಟಿ ಗುತ್ತಿಗಳಿ ಕಂಪೇರಿ ಭೂಮಿ ಪೂಜೆ ಕಾರ್ಯಕ್ರಮ ಸ್ವಚ್ಛತೆ ಇರುವ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕವಿ ದೇಶಪಾಂಡೆ ಅವರವರು ತಾಲೂಕು ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ನಾರಗೋಡ ಅವರವರೇ ಈ ಗ್ರಾಮದ ನನ್ನ ಹಿರಿಯ ಮಗಳ ಆತ್ಮೀಯರಾದ ಗುತ್ತಿಗೆದಾರ ಗೋವಿಂದ ಅವರವರೇ
ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಗೋವಿಂದಪ್ಪನ ನಾಯಕ್ ಅವರವ್ರಿಗೆ, ಹನುಮಂತಗೌಡ ಪಾಟೀಲ್ ಅವರವ್ರಿಗೆ, ನಾರಾಯಣ ಪಾಟೀಲ್ ಅವರವ್ರಿಗೆ, ಇಲ್ಲಿ ಇರತಕ್ಕಂಥ ಎಲ್ಲ ನನ್ನ ಐದು ಗ್ರಾಮದ ಹಿರಿಯ ಮಕ್ಕಳೇ, ಯುವಕರೇ, ಬಂಧುಗಳೇ, ಮಾತುಗಳೇ, ಸ್ನೇಹಿತರೆ, ಬಂಧುಗಳೇ, ಇವತ್ತು ವಿಶೇಷವಾಗಿ ಕಳೆದ 2004 ಶಾಸಕನಾದಂಥದೊಳಗೆ ಅವತ್ತು 1 ಕೋಟಿ 20 ಕಿಲೋಮೀಟರ್ ರೋಡ್ ಆಗಿತ್ತು, 6 ಕಿಲೋಮೀಟರ್ ರೋಡ್ ಆಗಿತ್ತು. ಇವತ್ತು 1 ಕಿಲೋಮೀಟರ್ 1 ಕೋಟಿ ಹೆಚ್ಚು ಜಾಸ್ತಿಯಾಗಿ, ಇವತ್ತು ಕಾಸ್ಟ್ ಆಫ್ ಎಸ್ಟಿಮೇಟ್ ಹೆಚ್ಚಾಗಿ ರಸ್ತೆಯನ್ನು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಮಾಡಿದ್ವಿ, ಅಗಲೀಕರಣ ಮಾಡಿದ್ವಿ. ಇಂಥ ಸಂದರ್ಭದೊಳಗೆ ಎಸ್ಎಸ್ಟಿಬಿಯಿಂದ ಬಂಡಿಕಟ್ಟಿ, ಬುದ್ಧಿ, ಕಮಕೇರಿ ಹಾಗೂ ಉದ್ಯಮಗಳ ಹೊಸಕೋಟಿ ಮತ್ತು ಕಾಂಪೇಡೆ ಕೂಡಿ 20 ಕೋಟಿ 80 ಲಕ್ಷ ರೂಪಾಯಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ನೆರವೇರಿಸುವಂಥ ಕಾರ್ಯಕ್ರಮದೊಳಗೆ ಇವತ್ತು ನನ್ನ 5 ಗ್ರಾಮದ ಮುಖಂಡರಿಗೆ ಹೇಳ್ತಾ ಒಂದು ವಿಶೇಷವಾಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಕತ್ತೆ ಇರ್ಬೋದು, ಗಟ್ಟರ ಇರ್ಬೋದು, ತಿತ್ತುಗಳು ಇರ್ಬೋದು, ಅವ್ರು ಪ್ರಾಮಾಣಿಕವಾಗಿ ರಸ್ತೆ ಕೆಲಸ ಮಾಡೋದ್ರೆ ತುಂಬ ಕಾಂಟ್ರಾಕ್ಟರ್ ತೊಂದರೆ ಕೊಡಬಾರ್ದು, ಒಂದು ಇಲಾಖೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು, ಆ ದಿಶೆ ಇಟ್ಕೊಂಡು ಭಾಳ 5 ಗ್ರಾಮದ ಭಾಳ ಜವಾಬ್ದಾರಿಯುತವಾಗಿ ಸರ್ಕಾರಿ ರಸ್ತೆಗಳು ಅನುದಾನ ಕೊಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಒಂದು ಸಂದರ್ಭದೊಳಗೆ ಜನಪ್ರತಿ ಮಾಡ್ತಕ್ಕಂಥ ಅಷ್ಟೇ ಕೆಲಸ ಅಲ್ಲ, ಸಾರ್ವಜನಿಕ ಏನಿಲ್ಲ ಅದು ವಿಶೇಷವಾಗಿ ಪ್ರೀತಿ ವಿಶ್ವಾಸ ಇತ್ತು. ಆ ರೋಡನ್ನು ಮಾಡುವಂಥ ಸಂದರ್ಭದೊಳಗೆ ಗುತ್ತಿಗೆದಾರ ಅಚ್ಚುಕಟ್ಟಾಗಿ ಮತ್ತು ಕಳಪೆ ಕಾಮಗಾರಿ ಆಗದಾಗ ನೋಡ್ಕೊಳ್ಳುವಂಥ ಜವಾಬ್ದಾರಿ 5 ಗ್ರಾಮದ ಹಿರಿಯ ಮುಖಂಡರಲ್ಲಿ ನಾನು ವಿನಂತಿ ಕೇಳ್ತೀನಿ. ಯಾಕಂತಂದ್ರೆ ಬಂಡಿಕಟ್ಟೆಯಿಂದ 90 ವರೆಗೆ ಮಾಡಂತ ರೋಡ್ 2.5 ವರ್ಷವರೆಗೂ ಹೋಗಿ ಕೇಳಾಕತ್ತೈತಿ. ಅದಕ್ಕೆ ಅದಕ್ಕೆ ವಿಶೇಷವಾಗಿ ಗಮನ ಇಟ್ಕೊಂಡು ಈ ಗ್ರಾಮದ ಹಿರಿಯ ಮುಖಂಡರು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಆಗಿದೆ. ಅಗಲೀಕರಣದಲ್ಲಿ ಇವತ್ತು ಕಮಕೇರಿ ಇರ್ಬೋದು, ಬುದ್ಧಿ ಇರಬಹುದು, ಬಂಡಿಕಟ್ಟಿ ಊರು ದಾಟಿದ್ದೀವಿ. ಬುದ್ಧಿ ಬಾಯಕ ಗ್ರಾಮಗಳು ಸಮಸ್ಯೆ ಬರಬಹುದು, ಅಲ್ಲೆಲ್ಲ ಹಿರಿಯ ಮುಖರು ಕೊಡ್ಕೊಂಡು ಲೈಟ್ ಕಂಬಗಳು ಲೈಟ್ ಕಂಬ ನಮ್ಮ ಅಧಿಕಾರಿಗಳು ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ಹೊಸಕೋಟಿ ಮತ್ತು ಬುದ್ಧಿಗಳು ಬರ್ತಕ್ಕಂಥ ಲೈಟ್ ಕಂಬ ಇರ್ಬೋದು, ತಿತ್ತುಗಳಿರ್ಬೋದು ತರಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋದು, ಕೆಲಸ ಮಾಡಬೇಕು. ವಿಶೇಷವಾಗಿ ಕಮಕೇರಿ ಗ್ರಾಮದೊಳಗೆ ನನ್ನ ತಾಲೂಕ ಪೌರ ಮಠ ಇವತ್ತು ಕೆಲಸ ಕೂಡ ಕ್ಲಿಯರ್ ಮಾಡಿದ್ವಿ. ಸುಮಾರು ಇವತ್ತು ಪಿಡಬಿ ಇಲಾಖೆಯಿಂದ ರಸ್ತೆಗಳಿರ್ಬೋದು, ಬ್ರಿಜ್ಗಳಿರ್ಬೋದು, ಊಟ ಹೊಡೆದಿರ್ಬೋದು ಅಥವಾ ಸಾಲುವಳಿ ಮತ್ತು ಚಂದ್ರಿಗೆ ಮತ್ತು ಪಂಚಗಾಮಿರ್ಬೋದು ವೈಡ್ ಮಾಡಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿ ಹಾಕಲಿಕ್ಕೆ ಸುಮಾರು ಪಿಡಬಿ ಇಲಾಖೆಯಿಂದ 100 ಕೋಟಿ ಅನುದಾನವನ್ನು ತಂದು ಕಾಮಗಾರಿ ಕಾರ್ಯಕ್ರಮ ಚಾಲನೆ. ಇನ್ನು ಕಾಮಗಾರಿ ಕಾರ್ಯಕ್ರಮಗಳು ಸುಮಾರು 25-30 ಕೋಟಿ ರೂಪಾಯಿ ಕೇಂದ್ರ ಆಗಬಹುದು. ವಿಶೇಷ ಗಮನ ಇಟ್ಟುಕೊಂಡು ಬರುವ ದಿನಮಾನದಲ್ಲಿ ಯಾವ ಕೂಡ ಕೆತ್ತು ಯಾವೊಂದು ವಿಶೇಷ ಗಮನ ಇಟ್ಟುಕೊಂಡು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಲಸ ಮಾಡ್ತೀವಿ. ಬುದ್ಧಿ ಆದವರೋಡ ಅದು ನಮ್ಮ ಗೌಡ ಮಠ ಹಾಕಿವು, ಅದಲ್ಲದೆ ಇವತ್ತು ಬುದ್ಧಿಯಿಂದ ಸಲಿಕೆಯು ಅದು ಟೆಂಡರ್ ಹಂತದಲ್ಲಿ ಐತಿ, ಅದು ಟೆಂಡರ್ ಹಂತದಲ್ಲಿ ಐತಿ, ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನೋಡಿದ್ರೆ ಗ್ರಾಮಸ್ಥರು ಸರ್ಕಾರ ಅನುದಾನ ಬಂದಾಗ ಅದು ನಮ್ಮ ಅನುದಾನ ಅಂತೂ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಮ್ಮ ಕುಟುಂಬ ಸದಸ್ಯರು ಕೂಡ ಚಿಂತನೆ ಮಾಡ್ತೀವಿ. ನಾವು ಇವತ್ತು ಮೆಣಸಿನ ವ್ಯವಹಾರ ನಡೆಸುವಂತ ಚಿಂತನೆ ಮಾತ್ರ ಚಿಂತನೆಯನ್ನು ಸರ್ಕಾರಿ ಕಾಮಗಾರಿಗಳನ್ನು ನಾವು ಚಿಂತನೆ ಇಟ್ಟುಕೊಂಡು ತಾವು ಅನೇಕ ಕಳಪೆ ಮಠಗಳನ್ನು ನೋಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ಗೊತ್ತಿದ್ದಾರೆ ಕಳಪೆ ಮಠ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಉಪಯೋಗಿಸಿದ್ರೆ ಅಥವಾ ನಾವಿತ್ತು ರೋಡ್ ಐತಿ ಏನು ಬಿಸಿಸ್ ಪಾಲಿ ಭಾಳ ಕಂಪ್ನಿ ಅಟ್ಟಿನ ಬಿಸಿಸ್ ಪಾಲಿ ಬರ್ಬೋದು ಅಲ್ಲಿವರೆಗೆ ಏನು ಬರೋಲ್ಲ. ಒಳ್ಳೆಯ ಗುಣಮಟ್ಟವನ್ನು ಮಾಡಲಿಕ್ಕೆ GST ಮತ್ತು ಕಡಿಕರನ್ನ ಹಾಕುವಂಥ ಸಂದರ್ಭದೊಳಗೆ ಗುಣಮಟ್ಟವನ್ನು ಹಾಕೊಂಡು ಡಾಮರ್ ಮಾಡೋ ಸಂದರ್ಭದೊಳಗೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು. ಈ ಗ್ರಾಮದವರೆಗೂ ಕ್ಲಾಸ್ ರೂಮ್ ಕಾಂಟ್ರಾಕ್ಟರ್
ಎರಡು ಗಂಟೆ ಇರಬೇಕು. ನೀವು ಹೇಳಬೇಕು, ನೀವು ಕಾಂಟ್ರಾಕ್ಟರ್ಸ್ ಹೇಳು ಮರಿಬೇಕಂತ ನಾಯ್ಕ ಹೇಳ್ತಾನೆ. ಅದಕ್ಕೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂತ ಕೆಲಸ ತಾವು ಮಾಡಿಬಿಟ್ಟು ಸರಿ ಮನೆ ಮುದುಗೋರು ಮಾತಾಡಿದ್ರು. ಮುದುಗೋರು ನನ್ನ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಳ್ಳಿ ಕಟ್ಟಿ ದತ್ತಕ್ಕೆ ಬಂದೆ ಅಸತ್ ಕೂಡ ಪಾಠ ಇವತ್ತ ಹೇಳುವಂತ ಮಾತು ಹೇಳ್ತಿರೋದು. ಅದಕ್ಕೆ ಅಜ್ಜಪ್ಪಗೌಡಿ ಅಂತ ಆಗಿನ ಕಾಲದೊಳಗೆ ದೊಡ್ಡ ತಾಲೂಕು ಲೀಡರ್, ಜಿಲ್ಲಾ ಲೀಡರ್, ಅವ್ನು ಶಾಲಿ ಕಲಿತಿರ ಕಲೆ. ನಮ್ಮ ತಂದೆಯವ್ರು ಹೇಳ್ತಿದ್ರು ಮುರಾಜಿ ದೇಶ ಶಾಲಾ ಹತ್ರ ಬಂದ್ರೆ ಇಷ್ಟ ತಡಬಡಿ ಕೇಳ್ತಿದ್ರು ಅಂತ. ಅಷ್ಟೊಂದು ತಾಕತ್ತು ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ತಾಕತ್ತು ಇತ್ತು. ಈ ನಾಡಿನೊಳಗೆ ಅವ್ ಮಾಡ್ಬಿಟ್ಟಂತ ಇವತ್ತು ಏನ ಹಾಸ್ಪಿಟಲ್ ಐತಿ, ಅದ್ರ ಸಮುದಾಯ ಕೇಂದ್ರ ಮಾಡಿ ಅಪ್ಗ್ರೇಡ್ ಮಾಡಿ ಡಾಕ್ಟರ್ಗಳು ಕೊಟ್ಟು ಬಹಳ ಸಮಸ್ಯೆ. ರಾಮದುರ್ಗದಲ್ಲಿ 15-16 ಡಾಕ್ಟರ್ಗಳು ಇರಬೇಕು, ಕೇವಲ 3-4 ಡಾಕ್ಟರ್ಗಳು. ನನ್ನ ತಾಲೂಕು 7 ಪಿ ಎಚ್ ಡಿ ಡಾಕ್ಟರ್ಗಳು ಇಲ್ಲ, ಕೆಲವೊಂದು ಪಿ ಜಿ ಗಳಿಗೆ ಖಾಲಿ ಆಗ್ಯಾವ. ಇಲ್ಲೊಬ್ಬ ಎಂ ಬಿ ಬಿ ಎಸ್ ಡಾಕ್ಟರ್ ಆಗೈತಿ, ಎಂ ಬಿ ಬಿ ಎಸ್ ಡಾಕ್ಟರ್ ಆಗುವಂತ ಸಂದರ್ಭ ಅವ್ನು ಸರಿಯಾಗಿ ಬರ್ತಾನೆ ಚೆಕ್ ಮಾಡಿಕೇಸಿ ಮುದುಗೋಡು ಅಥವಾ ಈ ಗ್ರಾಮದ ಹಿರಿಯ ಮಕ್ಕಳು ಅಂತ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಅವರು ವಾರ ಒಂದು ವರ್ಷ ಬರ್ತಾರೆ ಅಂತ ಹೇಳಿಸಿ ಅದನ್ನು ಕಡ್ಡಾಯವಾಗಿ ಬೇರೆ ದವಾಖಾನೆ ಹಾಕಿದ್ರೆ ಹುಡುಕೊಂಡಕ್ಕೆ ನಾಳೆ ದಿವಸ ಎಂ ಬಿ ಬಿ ಎಸ್ ಡಾಕ್ಟರ್ ಆರ್ಡರ್ ಆಗುತ್ತೆ. ಅದಕ್ಕೆ ಬಹುತೇಕ ಇನ್ಚಾರ್ಜ್ ಇದ್ರು. ಆ ಇನ್ಚಾರ್ಜ್ ಅಂತ ಸಂದರ್ಭ ನಾನು ಹೊಸಕೋಟೆ ಗ್ರಾಮಕ್ಕೆ ಸುಮಾರು 5-6 ಹಳ್ಳಿ ಬರುವಂತ ಸಂದರ್ಭ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ವಿಶೇಷವಾಗಿ ಮುರಾಜು ಉಸುಕಿ ನಿಲಯ ಬೇಕಂತ ಹೇಳಿದ್ರು. ಆ ಮುರಾಜು ಉಸುಕಿ ನಿಲಯಕ್ಕೆ ಭೂಮಿ ಕೊಡಕ್ ತಯಾರ ನನಗೆ ಗೊತ್ತೈತಿ, ಭೂಮಿ ಐತೆ ನನಗೆ ಗೊತ್ತೈತೆ, ನನಗೂ ಗೊತ್ತೈತಿ. ಅದಕ್ಕೆ ಮುಂದಿನ ಬರುವ ನಿರ್ಮಾಣದಲ್ಲಿ ನಾನು ಗೆಸ್ಟ್ ಮಾಡಿ ಅವ್ರು ಮಾತಾಡಿದೀನಿ. ಅವರಿಗೆ ಮಾತಾಡಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಸರ್ಕಾರ ಪ್ರಸ್ತಾಪನೆ ಸಲ್ಲಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. 2005 110 ಕೆವಿ ಟೇಷನ್ ಸ್ಯಾಂಕ್ಷನ್ ಮಾಡಿದ್ರು, ಇದುವರೆಗೆ ಮುಗಿದಿಲ್ಲ. ಆ ಮುಗಿದಂಥ ಸಂದರ್ಭ ಅವತ್ತು ಭೂಮಿ ಕೊಡಲಿಕ್ಕೆ ಒಬ್ಬ ರೈತ ಬಂದಿದ್ದ, ತಯಾರಾಗಿ ಬಂದಿದ್ದ. ಅದು ರೈತ ಲೇಟ್ ಆದಂಗೆ ಲೇಟ್ ಆದಂಗೆ ಭೂಮಿ ರೇಟ್ ಹೆಚ್ಚಾಗ ಕೊಡೋದು ಬಿಟ್ಬಿಟ್ಟ. ಇವತ್ತು ಕೊಡೋದು ಬಿಟ್ಟಾಗ ಇವತ್ತು ನಮ್ಮ ಸರ್ಕಾರಿ ಭೂಮಿ ಜಾಗ ಇರ್ತಕ್ಕಂಥ ಜಾಗದೊಳಗೆ ನಾವು ವಿಶೇಷ ಗಮನ ಇಟ್ಟು ಇಟ್ಕೊಂಡು 3-4 ಜಮೀನು ಕೊಟ್ಟು ಇವತ್ತು ಹೇವಿ ಟೀಚರ್ ಮಾಡ. ಇನ್ನು ಅಲ್ಲಿ ಶಾಲೆ ಇರ್ತಕ್ಕಂಥ ಒಂದು ಭಜಂತ್ರಿ ಒಂದು ಒಳಗೆ ಆ ಗುಡ್ಡದ ರಸ್ತೆವರೆಗೆ ನೀನೆ ಬಂದು ಹೇಳಿದಾಗ ಅದನ್ನು SCP ಮತ್ತು TSP ಹಾಕ್ಲಿಕ್ಕೆ ಆದೇಶ ಪಡೀವಿ. ಅದಲ್ಲ ಇವತ್ತು ಸುಮಾರು ಶಾಲೆಗಳು ಹಳೆ ಶಾಲೆಗಳು ಅದು 21 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿಸಿ ಬರುವ ಒಂದು 10 ದಿನದಿಂದ ಕಾಮಗಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಕೆಲಸ ಮಾಡ್ತೀನಿ. ಅದೇನ ಟೆಂಡರ್ ಆಗ್ಬೇಕು ಇದಾಗಬೇಕು ಏನಿಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಬಂದು ಸರ್ ಇದನ್ನು ಮಾಡ್ಕೇಸಿ ರಿಪೇರಿ ಮಾಡ್ಕೇಸಿ ಅದು ಸರಿ ಮಾಡ್ಕೇಸಿ ಕೆಲಸ ಮಾಡ್ತಾರೆ. ಅದು ಗ್ರಾಮದ ಹಿರಿಯ ಮುಖಂಡರಲ್ಲಿ ಶಾಲೆಗಳು ಆದಷ್ಟಾದಂಥ ಶಾಲೆಗಳಿಗೆ SDM ಸೇರಿರ್ಬೋದು, ಗ್ರಾಮದ ಹಿರಿಯ ಮುಖಂಡರಿರ್ಬೋದು, ಆ ಜವಾಬ್ದಾರಿಗಳು ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡುವಂತ ಕೆಲಸ ಮಾಡಬೇಕು. ಇನ್ನೂ ಅನೇಕ ಜನಪರ ಯೋಜನೆಗಳಿಗೆ ನೀವು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನೀವು ಆಶೀರ್ವಾದ ಪಡೆದಂತ ಮಾರ್ಗದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಈ ಗ್ರಾಮದ 5 ಗ್ರಾಮ ಅಷ್ಟಲ್ಲ ರಾಮದುರ್ಗ ತಾಲೂಕು ಸದಾಂಗ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮರಪ್ರವಾಹ ನದಿ ಪ್ರವಾಹ ಬಂದು ಸಾಕಷ್ಟು ಸಂತ್ರಸ್ತರಾಗಿದೆ. ಆ ಸಂತ್ರಸ್ತರ ಸಂದರ್ಭದೊಳಗೆ ನಾವು ಇವತ್ತು ಸುಮಾರು 50,000 ನಿರಾಶ್ರಿತರಾಗಿದೆ. 31 ಹಳ್ಳಿ 9 ವಾರ್ಡ್ ಇವತ್ತು ಅಲ್ಲೂರು ಕೊಳ್ಳಿ ಹಿಂದೆಂದೂ ಕಾಣದಂತ ಇವತ್ತು ಅನಾಹುತ ಮಳೆ. ಆ ಮಳೆ ಆಗಿತ್ತಂತಂದ್ರೆ ಉಳಿದ ಭೂಮಿಗೆ ಒಂದು ಕಡೆ ಮೊದಲ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಆದಂತ ಸಂದರ್ಭದೊಳಗೆ ಈ ಕಡೆ 1 ವಾರದ ಮಳೆ ಹೆಚ್ಚಾಗಿ ಇಲ್ಲಿ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಉಳ್ಳಾಗಡ್ಡಿ ಕ್ರಾಪು ಅನೇಕ ಕ್ರಾಪ್ಗಳು ಕಳ್ಕೊಂಡು ಇನ್ನೂ ಭೂಮಿ ಬಿತ್ತಕ್ಕ ಆಗಿಲ್ಲ, ಇನ್ನೂ ಭೂಮಿ ಒಳಗೆ ಕಸ ಇತ್ತು. ಎಂಥ ಸಂದರ್ಭದೊಳಗೆ ಯಾರು ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿಗಳು ಉಳ್ಳಾಗಡ್ಡಿ ಆಗ್ತಿದ್ದಾವ ಅಗ್ರಿಕಲ್ಚರ್ ಬಂದಂಥ ಸೂರ್ಪಾಯ ಆಗ್ತಿದ್ದಾವ ಅದಕ್ಕೆ ಸರಿ ಮಾಡೋದು ಹೇಳಿ ಬರುವ ನಿರ್ಮಾಣದಲ್ಲಿ ಇನ್ಸೂರೆನ್ಸ್ ಕಂಪ್ನಿ ಇದ್ದಿಲ್ಲ ಬರೋ ಮಾಡಿದ್ರು ಇಲಾಖೆ ಕಲಾಕೃತಿ ಮಾಡೋದು ಸರಿ ಮಾಡೋವರೆಗೆ 20 ಹೆಚ್ಚು ವರ್ಷ ಇದೆ. ಇಲ್ಲ ಅನಿವಾರ್ಯ ಕಡಿಮೆ ಇತ್ತು, ಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು. 18 ಕೋಟಿ ಬಾತ್ ಅಂತಂದ್ರೆ ಮುದಿನೂರು ಪಂಚಾಯತ್ ಕೈ ಬಿಡತಿ, ನಂದ್ಯಾ ಪಂಚಾಯತ್ ಇಲ್ಲ, ಬಡಗುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ,
ಚಂದ್ರಿ ಪಂಚಾಯತ್ ನಡುವೆ ಐತಿ. ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಯಾರೇನಂದ್ರೆ ಸಾಕಷ್ಟು ರೈತ ಮುಖಂಡರು ಮಡಗಿಬಿಟ್ಟಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ವಿಶೇಷವಾಗಿ ಗಮನ ಇಟ್ಕೊಂಡು ಅದು ಸರ್ಕಾರದ ಮಾಡಿ ಇಲಾಖೆ ಕಲಾಕಾರ ಮಾಡೋದು ಸರ್ವೆ ಮಾಡುವಾಗ ಇಳುವರಿ ಹೆಚ್ಚು ತೋರಿಸಿದೆ. ಅಲ್ಲ ಇಲ್ಲ ಅನಿವಾರ್ಯ ಕಡಿಮೆ ಇತ್ತು, ಅನುಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು. 18 ಕೋಟಿ ಬಾತ್ ಅಂತಂದ್ರೆ ಮುದಿನೂರ್ ಪಂಚಾಯತ್ ಕೈ ಬಿಡತಿ, ನಂದಾ ಪಂಚಾಯತ್ ಇಲ್ಲ, ಬಟ್ಕುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ, ಚಂದ್ರಿ ಪಂಚಾಯತ್ ಕಡಿಮೆ ಆಗೈತಿ. ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಯಾರೇನಂದ್ರೆ ಸಾಕಷ್ಟು ರೈತ ಮುಖಂಡರು ಮಡಗಿಬಿಟ್ಟಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ವಿಶೇಷವಾಗಿ ಗಮನ ಇಟ್ಕೊಂಡು ಅದು ಸರ್ಕಾರದ ಮಾತ್ರ ಗಮನ ಇಟ್ಕೊಂಡು ಈ ರಸ್ತೆ ತೊಂಡಿಕಟ್ಟೆ ಗ್ರಾಮದಾಟಿಂದ ಬುದ್ಧಿಯಾದ ಸರ್ಕಾರ ಬರಬೇಕು. ಅದಾದ್ರೆ ಹೊಸಕೋಟೆ ಕೂಡುವಂತ ಸಂದರ್ಭದೊಳಗೆ ಸರ್ಕಾರ ಬರಬೇಕು. ಇಲ್ಲಿರ್ತಕ್ಕಂಥ ಪಂಚಾಯತ್ನೊಳಗೆ ಯಾವ ಕಪಾಟ್ಗಳು ಇರ್ಬೋದು, ಯಾವ ರಸ್ತೆ ಒಳಚರಣೆ ಇರ್ಬೋದು ಮಾಡಲಿಕ್ಕೆ ಏನು ಗ್ರಾಮ ಪಂಚಾಯತಿಯವರು ಒಳ್ಳೆ ಒಂದು ಒಳಚರಂಡಿ ಕಟ್ಟಲು ಹಾಕೊಂಡು ಅನ್ನೋದು ಒಳ್ಳೆಯ ಅನಿಸುತ್ತೆ. ಹಾಗೆಲ್ಲ ರೋಡ್ ಹಾಕಿದಾಗ ಅಟ್ಯಾಕ್ ಅವಕಾಶ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಬಾಜು ನಿಮ್ಮ ಗ್ರಾಮ ಪಂಚಾಯತಿ ಏನಾದ್ರು ತೊಂಡಿಕಟ್ಟಿ ಪಂಚಾಯತ್ ಇರ್ಬೋದು ಅಥವಾ ಹೊಸಕೋಟೆ ಪಂಚಾಯತ್ ಇರ್ಬೋದು ಮಾಡುವಂಥ ಸಂದರ್ಭದಲ್ಲಿ ಸೈಡ್ ರಿಟರ್ನ್ ಮಾಡ್ಕೊಂಡ್ರೆ ಎರಡೂ ಸರಿ ಆಗ್ತದೆ. ಅದಕ್ಕೆ ಗುತ್ತಿಗೆದಾರಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಕಾಮಗಾರಿ ಒಂದು ಉನ್ನತ ಮಟ್ಟದ ಕಾಮಗಾರಿ ಆಗಬೇಕಂತ ಉದ್ದೇಶ ಇವತ್ತು ಈ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ನನ್ನಲ್ಲಿ ಕರೆಸಿ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ನೇತೃತ್ವದ ಭೂಮಿ ಪೂಜೆ ಮಾಡಿದ್ರೆ ನನ್ನ ಒಬ್ಬನೇ ಜವಾಬ್ದಾರಿ ಇಲ್ಲ, ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ಇಲ್ಲ, ತಾಲೂಕು ಪಂಚಾಯತ್ ಜವಾಬ್ದಾರಿ ಇಲ್ಲ, ನೀವೆಲ್ಲರ ಸಾರ್ವಜನಿಕ ಜವಾಬ್ದಾರಿ ಕೊಟ್ಟಿದ್ದು. ಉದ್ಯೋಗಗಳಾದ ಈ ಗ್ರಾಮದ ರಾಜದೇವತೆಯಾದ ತಾಯಿ ಜಗಣ ತಾಯಿ ಪಾದಗಳನ್ನು ನಮಸ್ಕರಿಸಿ ಇವತ್ತಿನ ರಾಮದುರ್ಗ ತಾಲೂಕಿನ ಬಂಡಿಕಟ್ಟಿ ವೃತ್ತಿ ಹೊಸಕೋಟಿ ಗುತ್ತಿಗೋಳಿ ಕಬ್ಬೇರಿ ಭೂಮಿ ಪೂಜೆ ಕಾರ್ಯಕ್ರಮ ಸ್ವಚ್ಛತೆ ಇರುವ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ದೇಶಪಾಂಡೆ ಅವರವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ನಡಗೋಡ ಅವರವರೇ, ಈ ಗ್ರಾಮದ ನನ್ನ ಹಿರಿಯ ಮಗಳ ಆತ್ಮೀಯರಾದ ಗುತ್ತಿಗೆದಾರ ಗೋವಿಂದ ಅವರವರೇ ಹಾಗೂ ತೊಂಡಿಕಟ್ಟಿ ಗ್ರಾಮದ ಗಿರೀಶ್ವರ ಪಾಟೀಲ್ ಅವರವ್ರಿ, ವಯಸ್ ಪಾಟೀಲ್ ಅವರವ್ರಿ, ಎ ಡಬ್ಲ್ಯೂ ಅಧಿಕಾರಿಗಳಾದ ಸೋಲಾಪುರ ಅವರವ್ರಿ, ಕೃಷಿ ಪತ್ರಿ ಸಹಕಾರ ಸಂಘದ ಅಧ್ಯಕ್ಷರಾದ ಗೋವಿಂದಪ್ಪಣ್ಣ ನಾಯಕ್ ಅವರವ್ರಿ, ಹನುಮಂತಗೌಡ ಪಾಟೀಲ್ ಅವರವ್ರಿ, ನಾರಾಯಣ ಪಾಟೀಲ್ ಅವರವ್ರಿ, ಇಲ್ಲಿ ಇರತಕ್ಕಂಥ ಎಲ್ಲ ನನ್ನ 5 ಗ್ರಾಮದ ಹಿರಿಯ ಮಕ್ಕಳ್ರಿ, ಯುವಕರೇ, ಬಂಧುಗಳ ಮಾತುಗಳೇ, ಸ್ನೇಹಿತರೆ, ಬಂಧುಗಳೇ, ಇವತ್ತು ವಿಶೇಷವಾಗಿ ಕಳೆದ 2004-5 ಶಾಸಕನಾದ ಸಂದರ್ಭದೊಳಗೆ ಅವತ್ತು 1 ಕೋಟಿ ಕೊಂಡಿಕಟ್ಟಿ ಮಠ ರೋಡ್ ಆಗಿತ್ತು, 6 ಕಿಲೋಮೀಟರ್ ರೋಡ್ ಆಗಿತ್ತು. ಇವತ್ತು 1 ಕಿಲೋಮೀಟರ್ 1 ಕೋಟಿ ಹೆಚ್ಚು ಜಾಸ್ತಿಯಾಗಿ ಇವತ್ತು ವಾಸ್ತವ ಹೆಚ್ಚು ಹೆಚ್ಚಾಗಿ ರಸ್ತೆಯನ್ನು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಮಾಡಿದ್ವಿ, ಅಗಲೀಕರಣ ಮಾಡಿದ್ವಿ. ಇಂಥ ಸಂದರ್ಭದೊಳಗೆ ಇವತ್ತು SHGBಯಿಂದ ಬಂಡಿಕಟ್ಟಿ ಬುದ್ಧಿ ಕಮಕೇರಿ ಹಾಗೂ ಉದ್ಯಮಗಳ ಹೊಸಕೋಟಿ ಮತ್ತು ಕಾಂಕ್ರೀಟ್ ಕೂಡಿ 20 ಕೋಟಿ 80 ಲಕ್ಷ ರೂಪಾಯಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ನೆರವೇರಿಸುವಂತ ಕಾರ್ಯಕ್ರಮದೊಳಗೆ ಇವತ್ತು ನನ್ನ 5 ಗ್ರಾಮದ ಮುಖಂಡರಿಗೆ ಹೇಳ್ಕೊಂಡು ವಿಶೇಷವಾಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಕತ್ತೆ ಇರ್ಬೋದು, ಗಟ್ಟರ ಇರ್ಬೋದು, ತಿತ್ತುಗಳು ಇರ್ಬೋದು, ಅವ್ರು ಪ್ರಾಮಾಣಿಕವಾಗಿ ರಸ್ತೆ ಕೆಲಸ ಮಾಡೋದ್ರೆ ತುಂಬ ಕಾಂಟ್ರಾಕ್ಟರ್ ತೊಂದರೆ ಕೊಡಬಾರ್ದು, ನಮ್ಮ ಇಲಾಖೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು, ಆ ದಿಶೆಯ ಇಟ್ಕೊಂಡು ಭಾಳ 5 ಗ್ರಾಮದ ಭಾಳ ಜವಾಬ್ದಾರಿಯುತವಾಗಿ ಸರ್ಕಾರಿ ರಸ್ತೆಗಳು ಅನುದಾನ ಕೊಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ತಂದ ಸಂದರ್ಭದೊಳಗೆ ಇವತ್ತು ಜನಪ್ರತಿ ಮಾಡ್ತಕ್ಕಂಥ ಅಷ್ಟೇ ಕೆಲಸ ಅಲ್ಲ, ಸಾರ್ವಜನಿಕ ಏನಿಲ್ಲ ಅವ್ರು ವಿಶೇಷ ಪ್ರೀತಿ ವಿಶ್ವಾಸ ಇಟ್ಟು ಆ ರೋಡನ್ನು ಮಾಡುವಂಥ ಸಂದರ್ಭದೊಳಗೆ ಗುತ್ತಿಗೆದಾರ
ಅಚ್ಚುಕಟ್ಟಾಗಿ ಮತ್ತು ಕಳಪೆ ಕಾಮಗಾರಿ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಐದು ಗ್ರಾಮ ಹಿರಿಯ ಮುಖಂಡರಲ್ಲಿ ನಾವು ನೆನೆಸಿಕೊಳ್ಳೋದು. ಯಾಕಂತಂದ್ರೆ ಬಂಡಿಕಟ್ಟೆಯಿಂದ ತೊಣ್ಣೂರುವರೆಗೆ ಮಾಡಿದ ಒಂದು ಎರಡು ಎರಡೂವರೆ ವರ್ಷವರೆಗೆ ಹೋಗಿ ಕೇಳಾಕತ್ತೈತಿ. ಅದಕ್ಕೆ ಅದಕ್ಕೆ ವಿಶೇಷವಾಗಿ ಗಮನ ಇಟ್ಕೊಂಡು ಈ ಗ್ರಾಮದ ಹಿರಿಯ ಮುಖಂಡರು ಮೊದಲು ನೂರುವರೆ ಮೀಟರ್ ಇತ್ತು, ಈಗ ಐದೂವರೆ ಮೀಟರ್ ಆಗಿದೆ. ಅಗಲೀಕರಣದಲ್ಲಿ ಒಂದು ಕಣಕೇರಿ ಇರ್ಬೋದು, ಬುದ್ಧಿ ಇರಬಹುದು, ಬಂಡಿಕಟ್ಟೆ ಊರು ದಾಟಿದ್ವಿ. ಬುದ್ಧಿ ಬಾಯಕ ಗ್ರಾಮಗಳು ಸಮಸ್ಯೆ ಬರಬಹುದು, ಅಲ್ಲೆಲ್ಲ ಹಿರಿಯ ಮುಖಂಡರು ಕೊಡ್ಕೊಂಡು ಲೈಟ್ ಕಂಬಗಳು ಲೈಟ್ ಕಂಬ ನಮ್ಮ ಅಧಿಕಾರಿಗಳು ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ಹೊಸಕೋಟೆ ಮತ್ತು ಪುತ್ತೂರು ಬರ್ತಕ್ಕಂಥ ಲೈಟ್ ಕಂಬ ಇರ್ಬೋದು, ತಿಪ್ಪುಗಳು ಇರ್ಬೋದು, ತರಿಸ್ಲಿಕ್ಕೆ ನಾವು ಗಮನಕ್ಕೆ ಪ್ರಯತ್ನ ಮಾಡೋದು, ಕೆಲಸ ಮಾಡಬೇಕು. ವಿಶೇಷವಾಗಿ ಕಣಕೇರಿ ಗ್ರಾಮದೊಳಗೆ ನನ್ನ ತಾಲೂಕ ಪೌರ ಮಠ ಇವತ್ತು ಕೆಲಸ ಕೂಡ ಕ್ಲಿಯರ್ ಮಾಡಿ ಸುಮಾರು ಇವತ್ತು ಪಿಡಬಿ ಇಲಾಖೆಯಿಂದ ರಸ್ತೆಗಳಿರ್ಬೋದು, ಬ್ರಿಜ್ಗಳಿರ್ಬೋದು, ಗುಡ ಹೊಡೆದಿರಬೇಕು ಅಥವಾ ಸಾಲುವಳಿ ಮತ್ತು ಚಂದ್ರಗಿ ಮತ್ತು ಪಂಚಗಾಮ ಹತ್ರ ಇರ್ಬೋದು ವೈಡ್ ಮಾಡೋಕ್ಕೆ ಅನೇಕ ಯೋಜನೆಗಳು ರೂಪಿಸಿ ಹಾಕಲಿಕ್ಕೆ ಸುಮಾರು ಪಿಡಬಿ ಇಲಾಖೆಯಿಂದ ನೂರಾರು ಕೋಟಿ ಅನುದಾನವನ್ನು ತಂದು ಕಾಮಗಾರಿ ಕಾರ್ಯಕ್ರಮ ಚಾಲನೆ. ಇನ್ನು ಕಾಮಗಾರಿ ಕಾರ್ಯಕ್ರಮಗಳು ಸುಮಾರು 25-30 ಕೋಟಿ ರೂಪಾಯಿ ಟೆಂಡರ್ ಆಗಬಹುದು. ವಿಶೇಷ ಗಮನದಲ್ಲಿಟ್ಟುಕೊಂಡು ಬರುವ ದಿನಮಾನದಲ್ಲಿ ಯಾವ ಕೂಡ ಕೆತ್ತೊಂದು ವಿಶೇಷ ಗಮನದಲ್ಲಿಟ್ಟುಕೊಂಡು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಲಸ ಮಾಡ್ತೀವಿ. ಬುದ್ಧಿ ಆದವರೊಡ ಅದು ನಮ್ಮ ಬಾರ್ಡರ್ ಮಟ್ಟ ಹಾಕಿವು. ಅದಲ್ಲದೆ ಬುದ್ಧಿಯಿಂದ ಸಲಿಕೆಯು ಅದು ಟೆಂಡರ್ ಹಂತದಲ್ಲಿ ಐತೆ, ಅದು ಟೆಂಡರ್ ಹಂತದಲ್ಲಿ ಐತಿ. ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನೋಡಿದ್ರೆ ಗ್ರಾಮಸ್ಥರು ಸರ್ಕಾರ ಅನುದಾನ ಬಂದಾಗ ಅದು ನಮ್ಮ ಅನುದಾನ ಅಂತೂ ತಮ್ಮ ಮನೆಯಲ್ಲೇ ಇರ್ತಕ್ಕಂಥ ತಮ್ಮ ಕುಟುಂಬ ಸದಸ್ಯರು ಕೂಡ ಚಿಂತನೆ ಮಾಡ್ತೀವಿ. ನಾವು ಇವತ್ತು ಮೆಣಸನ್ನು ವ್ಯವಹಾರ ನಡೆಸುವಂತ ಚಿಂತನೆ ಮಾತ್ರ ಚಿಂತನೆಯನ್ನು ಸರ್ಕಾರಿ ಕಾಮಗಾರಿಗಳನ್ನು ನಾವು ಚಿಂತನೆ ಇಟ್ಟುಕೊಂಡು ತಮ್ಮ ಅನೇಕ ಕಳಪೆ ಮಟ್ಟಗಳನ್ನು ನೋಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ಗೊತ್ತಿದ್ದಾರೆ ಕಳಪೆ ಮಟ್ಟ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ತಿಳಿಸಿದ್ರೆ ಅಥವಾ ನಾವಿತ್ತು ತಿಳಿಸಿದವರಿಗೆ ಸ್ಪಾಟ್ ಬಂದು ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ, ಕೆಲಸ ಮಾಡಿತು. ನಾನು ವಿಶೇಷವಾಗಿ ಇವತ್ತು ಕಾಂಟ್ರಾಕ್ಟರ್ ಇಲ್ಲೇ ಕೂಡ ಅಣ್ಣತ್ತಮ್ಮ ಅದರ ಇವತ್ತು ಕೆ ಬಿ ನಾಯಕ್ ಅಂತ ತೊಂದರೆ ರೋಡ್ ಐತಿ. ಏನು ಬಿಸಿಸ್ ಪಾಲಿ ಭಾಳ ಕಂಟೀರ್ ಅಟ್ಟಿನ ಬಿಸಿಸ್ ಪಾಲಿ ಬರ್ಬೋದು, ಅಲ್ಲಿವರೆಗೆ ಏನು ಬರೋಲ್ಲ. ಒಳ್ಳೆಯ ಗುಣಮಟ್ಟವನ್ನು ಮಾಡಲಿಕ್ಕೆ ಜಿ ಎಸ್ ಪಿ ಮತ್ತು ಕಡಿಕರನ್ನ ಹಾಕುವಂಥ ಸಂದರ್ಭದೊಳಗೆ ಗುಣಮಟ್ಟವನ್ನು ಹಾಕೊಂಡು ಡಾಮರ್ ಮಾಡೋ ಸಂದರ್ಭದೊಳಗೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು. ಈ ಗ್ರಾಮದೊಳಗೂ ಕ್ಲಾಸ್ರೂಮ್ ಕಾಂಟ್ರಾಕ್ಟ್ ಅದ, ಇದ್ರ ಮ್ಯಾಗ ಲಕ್ಷ ಇಡಬೇಕು. ನೀವು ಹೇಳಬೇಕು, ನೀವು ಕಾಂಟ್ರಾಕ್ಟರ್ಸ್ ಹೇಳು ಮರಿಬೇಕಂತ ನಾಯ್ಕರು ಹೇಳ್ತಾನೆ. ಅದಕ್ಕೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ತಾವು ಮಾಡಬೇಕು. ಸರಿ, ಮನೆ ಮುದುಗೋರು ಮಾತಾಡಿದ್ರು, ಮುದುಗೋರು ನನ್ನ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇವತ್ತ ಹೇಳುವಂತ ಮಾತು ಹೇಳ್ತಿರೋದು. ಅದಕ್ಕೆ ಅಜ್ಜಪ್ಪನವರು ಅಂತ ಆಗಿನ ಕಾಲದೊಳಗೆ ದೊಡ್ಡ ತಾಲೂಕು ಲೀಡರ್, ಜಿಲ್ಲಾ ಲೀಡರ್, ಅವ್ ಶಾಲಿ ಕಲ್ತಿರ ಕಲೆ. ನಮ್ಮ ತಂದೆಯವ್ರು ಹೇಳ್ತಿದ್ರು ಮುರಾಜಿ ದೇಶ ಶಾಲಾ ಹತ್ರ ಬಂದ್ರೆ ಇಷ್ಟ ತಡಬಡಿ ಕೇಳ್ತಿದ್ರು ಅಂತ. ಅಷ್ಟೊಂದು ತಾಕತ್ ಅವರಲ್ಲಿ ಇತ್ತು ಅಂತ ಹೇಳಿದ್ರಂತ ತಾಕತ್ ಇತ್ತು. ಈ ನಾಡಿನೊಳಗೆ ಅವ ಮಾಡ್ಬಿಟ್ಟಂತ ಇವತ್ತು ದಿನ ಹಾಸ್ಪಿಟಲ್ ಐತಿ, ಅದ್ರ ಸಮುದಾಯ ಕೇಂದ್ರ ಮಾಡಿ ಅಪ್ಗ್ರೇಡ್ ಮಾಡಿ ಡಾಕ್ಟರ್ಗಳು ಕೊಡ್ತೀವಿ. ಭಾಳ ಸಮಸ್ಯೆ ರಾಮದುರ್ಗದಲ್ಲಿ 15-16 ಡಾಕ್ಟರ್ಗಳು ಇರಬೇಕು, ಕೇವಲ 3-4 ಡಾಕ್ಟರ್ಗಳು ಅವರ. ನನ್ನ ತಾಲೂಕು 7 ಪಿ ಎಸ್ ಇದ್ದಂಥ ಡಾಕ್ಟರ್ಗಳು ಇಲ್ಲ, ಕೆಲವೊಂದು ಪಿ ಜಿಗಳಿಗೆ ಖಾಲಿ ಆಗ್ಯಾವ. ಇಲ್ಲೊಬ್ಬ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗೈತಿ, ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗುವಂಥ ಸಂದರ್ಭದೊಳಗೆ ಅವ್ನು ಸರಿಯಾಗಿ ಬರ್ತಾನೆಲ್ಲ ಚೆಕ್ ಮಾಡಿ ಕೇಸಿ ಮುದುಗೋಡಿಗೂ ಅಥವಾ ಈ ಗ್ರಾಮದ ಹಿರಿಯ ಮಕ್ಕಳು ತಿಳಿಸುವಂತ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಅವರಿಗೂ ವಾರ ಉದ್ಯೋಗಿಸಿ ಬರ್ತಾರೆ ಅಂತ ಹೇಳಿಸಿ ಅದನ್ನು ಕಡ್ಡಾಯವಾಗಿ ಬೇರೆ ದವಾಖಾನೆ ಹಾಕಿದ್ರೆ ಹುಡುಕೊಂಡಕ್ಕೆ ನಾಳೆ ದಿವಸ ಎಮ್ ಬಿ ಬಿ ಎಸ್ ಡಾಕ್ಟರ್ ಆರ್ಡರ್ ಆಗುತ್ತೆ. ಅದಕ್ಕೆ ಬಹುತೇಕ ಇನ್ಚಾರ್ಜ್ ಇರ್ಬೇಕು. ಆ ಇನ್ಚಾರ್ಜ್ ಇದ್ದ ಸಂದರ್ಭದೊಳಗೆ ನಾನು ಹೊಸಕೋಟೆ ಗ್ರಾಮಕ್ಕೆ ಸುಮಾರು 5-6 ಹಳ್ಳಿ ಬರುವಂಥ ಸಂದರ್ಭದೊಳಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ವಿಶೇಷವಾಗಿ ಮುರಾಜ್ ಉಸುಕೆ ನಿಲಯ ಬೇಕಂತ ಹೇಳಿದ್ರು. ಆ ಮುರಾಜ್ ಉಸುಕೆ ನಿಲಯ ಭೂಮಿ ಕೊಡಕ್ಕೆ ತಯಾರಾದ ನನಗೆ ಗೊತ್ತೈತಿ, ಭೂಮಿ ಐತೆ ನನಗೆ ಗೊತ್ತೈತೆ. ಅದಕ್ಕೆ
ಮುಂದಿನ ಬರುವ ನಿರ್ಮಾಣದಲ್ಲಿ ನಾನು ಗೆಸ್ಟ್ ಮಾಡಿ ಅವರು ಮಾತಾಡಿದ್ವಿ, ಅವರಿಗೆ ಮಾತಾಡಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಸರ್ಕಾರ ಪ್ರಸ್ತಾಪ ಸಲ್ಲಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2005 110 ಕೆಸಿಯನ್ನ ಸ್ಯಾಂಕ್ಷನ್ ಮಾಡಿದ್ವಿ, ಇದುವರೆಗೆ ಮುಗಿದಿಲ್ಲ. ಆ ಮುಗಿದಂಥ ಸಂದರ್ಭವಾಗಿ ಅವತ್ತು ಭೂಮಿ ಕೊಡಲಿಕ್ಕೆ ಒಬ್ಬ ರೈತ ಬಂದಿದ್ದ, ತಯಾರಾಗಿ ಬಂದಿದ್ದ. ಅದು ರೈತ ಲೇಟ್ ಆದಾಗ ಲೇಟ್ ಆದಾಗ ಭೂಮಿ ಲೇಟ್ ಹಚ್ಚಾಗ ಕೊಡೋದು ಬಿಟ್ಬಿಟ್ಟ. ಇವತ್ತು ಕೊಡೋದು ಬಿಟ್ಟಾಗ ಇವತ್ತ ನಮ್ಮ ಸರ್ಕಾರಿ ಭೂಮಿ ಜಾಗ ಇರ್ತಕ್ಕಂಥ ಜಾಗ ಒಳಗೆ ನಾವು ವಿಶೇಷವಾಗಿ ಗಮನ ಇಟ್ಟುಕೊಂಡು ಮೂರ್ನಾಲ್ಕು ಜಮೀನು ಪಟ್ಟು ಇವತ್ತ ಹೇಮಿ ಕೃಷಿ ಮಾಡ. ಇನ್ನು ಅಲ್ಲಿ ಶಾಲೆ ಇರ್ತಕ್ಕಂಥ ಒಂದು ಭಜಂತ್ರಿ ಒಂದು ಒಳಗೆ ಆ ಗುಡ್ಡದ ರಸ್ತೆವರೆಗೆ ನೀನು ಬಂದಂತ ಹೇಳಿದಾಗ ಅದನ್ನು ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಾಕ್ಲಿಕ್ಕೆ ಆದೇಶ ಪಡೀವಿ. ಅದಲ್ಲ ಇವತ್ತು ಸುಮಾರು ಶಾಲೆಗಳು ಹಳೆ ಶಾಲೆಗಳು ಅದು 21 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿಸಿ ಬರುವ ಒಂದು 10 ದಿನದಿಂದ ಕಾಮಗಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಕೆಲಸ ಮಾಡ್ತೀನಿ. ಅದೇನ ಟೆಂಡರ್ ಆಗಬೇಕು ಇದಾಗಬೇಕು ಏನಿಲ್ಲ, ಅದೇ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಬಂದು ಸರ್ ಇದನ್ನ ಮಾಡ್ಕೇಸಿ ರಿಪೇರಿ ಮಾಡ್ಕೇಸಿ ಅದು ಸರ್ವೆ ಮಾಡ್ಕೇಸಿ ಕೆಲಸ ಮಾಡ್ತಾರೆ. ಅದು ಗ್ರಾಮದ ಹಿರಿಯ ಮುಖಂಡರಲ್ಲಿ ಶಾಲೆಗಳನ್ನು ಆದರ್ಶವಾದಂಥ ಶಾಲೆಗಳಿಗೆ ಎಸಿಎಂ ಸರ್ವೆಗಳು ಗ್ರಾಮದ ಹಿರಿಯ ಮುಖಂಡರಿಗಳು ಆ ಜವಾಬ್ದಾರಿಗಳು ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡುವಂತ ಕೆಲಸ ಮಾಡಬೇಕು. ಇನ್ನೂ ಅನೇಕ ಜನಪರ ಯೋಜನೆಗಳಿಗೆ ನೀವು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನೀವು ಆಶೀರ್ವಾದ ಪಡೆದಂತ ಮಾರ್ಗದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಈ ಗ್ರಾಮದ 5 ಗ್ರಾಮ ಅಷ್ಟಲ್ಲ ರಾಮೂರು ತಾಲೂಕು ಸದಾಂಗ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮಲಪ್ರಭಾ ನದಿ ಪ್ರವಾಹ ಬಂದು ಸಾಕಷ್ಟು ಸಂತ್ರಸ್ತರಾಗಿದೆ. ಆ ಸಂತ್ರಸ್ತರ ಸಂದರ್ಭದೊಳಗೆ ನಾವು ಇವತ್ತು ಸುಮಾರು 50,000 ನಿರಾಶ್ರಿತರಾಗಿದೆ. 31 ಹಳ್ಳಿ 9 ವಾರ್ಡ್ ಇವತ್ತು ಅಲ್ಲೂರು ಕೊಲ್ಲರಿ ನಿನ್ನೆಂದೂ ಕಾಣದಂತ ಇವತ್ತು ಅನಾಹುತ ಮಳೆ. ಆ ಮಳೆ ಆಗಿತ್ತಂತಂದ್ರೆ ಉಳಿದ ಭೂಮಿಗೆ ಒಂದು ಕಡೆ ಮೊದಲು ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಆದಂಥ ಸಂದರ್ಭದೊಳಗೆ ಈ ಕಡೆ 1 ವಾರದ ಮಳೆ ಹೆಚ್ಚಾಗಿ ಇಲ್ಲಿ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಉಳ್ಳಾಗಡ್ಡಿ ಗ್ರಾಪು ಅನೇಕ ಕ್ರಾಪ್ಗಳು ಕಳ್ಕೊಂಡು ಇನ್ನೂ ಭೂಮಿ ಬಿತ್ತಕ್ಕ ಆಗಿಲ್ಲ, ಇನ್ನೂ ಭೂಮಿ ಒಳಗೆ ಕಸ ಇತ್ತು. ಎಂಥ ಸಂದರ್ಭದೊಳಗೆ ಯಾರು ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿಗಳು ಉಳ್ಳಾಗಡ್ಡಿ ವ್ಯಾಪ್ತಿಯಲ್ಲಿದ್ದಾವೆ ಅಗ್ರಿಕಲ್ಚರ್ ಬಂದಂತ ಸೂರ್ಪಾಣೆ ವ್ಯಾಪ್ತಿಯಲ್ಲಿದ್ದಾವೆ ಅದಕ್ಕೆ ಸರಿ ಮಾಡಂತ ಹೇಳಿ ಕೊಟ್ಟಿದ್ದಕ್ಕೆ ಉದ್ಯೋಗಗಳ ಈ ಗ್ರಾಮದ ರಾಜ್ಯ ದೇವತೆಯಾದ ತಾಯಿ ಜಗಣ ತಾಯಿ ಪಾದಗಳನ್ನು ನಮಸ್ಕರಿಸಿ ಇವತ್ತಿನ ರಾಮದುರ್ಗ ತಾಲೂಕಿನ ಬಂಡಿಕಟ್ಟಿ ಗುತ್ತಿ ಹೊಸಕೋಟಿ ಗುತ್ತಿಗಳ ಕಂಕೇರಿ ಭೂಮಿ ಪೂಜೆ ಕಾರ್ಯಕ್ರಮ ಸ್ವಚ್ಛತೆ ಇರುವ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ದೇಶಪಾಂಡೆ ಅವರವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ನಡಗೋಡು ಅವರವರೇ, ಈ ಗ್ರಾಮದ ನನ್ನ ಹಿರಿಯ ಮಗಳ ಆತ್ಮೀಯರಾದ ಗುತ್ತಿಗೆದಾರ ಗೋವಿಂದ ಅವರವರೇ ಹಾಗೂ ಪಂಚಗಡಿ ಗ್ರಾಮದ ರಾಜೇಶ್ವರ ಪಾಟೀಲ್ ಅವರವರೇ, ವೈಎಸ್ ಪಾಟೀಲ್ ಅವರವರೇ, ಏ ಡಬ್ಲ್ಯೂ ಅಧಿಕಾರಿಗಳಾದ ಸೋಲಾಪುರ ಅವರವರೇ, ಕೃಷಿ ಪತ್ರಿ ಸಹಕಾರ ಸಂಘದ ಅಧ್ಯಕ್ಷರಾದ ಗೋವಿಂದಪ್ಪಣ್ಣ ನಾಯಕ್ ಅವರವರೇ, ಹನುಮಂತಗೌಡ ಪಾಟೀಲ್ ಅವರವರೇ, ನಾರಾಯಣ ಪಾಟೀಲ್ ಅವರವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ 5 ಗ್ರಾಮದ ಹಿರಿಯ ಮುಖಂಡ್ರೆ ಯುವಕರೇ ಬಂಧುಗಳೇ ಮಾತುಗಳ ಸ್ನೇಹಿತರೆ ಬಂಧುಗಳೇ, ಇವತ್ತು ವಿಶೇಷವಾಗಿ ಕಳೆದ 2004-5 ಶಾಸಕನಾದ ಸಂದರ್ಭದೊಳಗೆ ಅವತ್ತು 1 ಕೋಟಿ ಒಳಗೆ 20 ಕಿಲೋಮೀಟರ್ ರೋಡ್ ಆಗಿತ್ತು, 6 ಕಿಲೋಮೀಟರ್ ರೋಡ್ ಆಗಿತ್ತು. ಇವತ್ತ 1 ಕಿಲೋಮೀಟರ್ 1 ಕೋಟಿ ಹೆಚ್ಚು ಜಾಸ್ತಿಯಾಗಿ ಇವತ್ತು ಕಾಸ್ಟ್ ಆಫ್ ಎಸ್ಟಿಮೇಟ್ ಹೆಚ್ಚಾಗಿ ರಸ್ತೆಯನ್ನು ಮೊದಲು 3.5 ಮೀಟರ್ ಇತ್ತು, ಈಗ 5.5 ಮೀಟರ್ ಮಾಡಿದ್ವಿ, ಅಗಲೀಕರಣ ಮಾಡಿದ್ವಿ. ಇಂಥ ಸಂದರ್ಭದೊಳಗೆ ಎಸ್ ಎಸ್ ಟಿ ವಿಯಿಂದ ಬಂಡಿಕಟ್ಟಿ ಬುದ್ಧಿ ಕಮಕೇರಿ ಹಾಗೂ ಉದ್ಯಮಗಳ ಹೊಸಕೋಟಿ ಮತ್ತು ಕಾಂಪೇಡೆ ಕೂಡ 20 ಕೋಟಿ 80 ಲಕ್ಷ ರೂಪಾಯಿ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿ ನೆರವೇರಿಸಿದರು. ಆ ನೆರವೇರಿಸುವಂಥ ಕಾರ್ಯಕ್ರಮದೊಳಗೆ ಇವತ್ತ ನನ್ನ 5 ಗ್ರಾಮದ ಮುಖಂಡರಿಗೆ ಹೇಳ್ತೀನಿ, ವಿಶೇಷವಾಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಕತ್ತಿರ್ಬೋದು ಗಟ್ಟರಿರ್ಬೋದು
ತಿಪ್ಪುಗಳಿರ್ಬೋದು. ಅವ್ರು ಪ್ರಾಮಾಣಿಕವಾಗಿ ರಚನೆ ಮಾಡಿ ಕೆಲಸ ಮಾಡೋದ್ರೆ ತುಂಬ ಕಾಂಟ್ರಾಕ್ಟ್ ತೊಂದರೆ ಕೊಡಬಾರ್ದು, ನಮ್ಮ ಇಲಾಖೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು. ಆ ದಿಶೆ ಇಟ್ಕೊಂಡು ಬಹಳ ಇದು ಗ್ರಾಮದ ಬಹಳ ಜವಾಬ್ದಾರಿತವಾಗಿ ಸರ್ಕಾರಿ ರಸ್ತೆಗಳು ಅನುದಾನ ಕೊಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಸುಂದರವಾಗ ಜನಪ್ರತಿ ಮಾಡ್ತಕ್ಕಂಥ ಅಷ್ಟೇ ಕೆಲಸದ ಸಾರ್ವಜನಿಕ ಏನಿಲ್ಲ, ಬಹಳ ವಿಶೇಷ ಪ್ರೀತಿ ವಿಶ್ವಾಸ ಇತ್ತು. ಆ ರೋಡನ್ನು ಮಾಡುವಂತ ಸಂದರ್ಭದೊಳಗೆ ಗುತ್ತಿಗೆದಾರ ಅಚ್ಚುಕಟ್ಟಾಗಿ ಮತ್ತು ಕಳಪೆ ಕಾಮಗಾರಿ ಆಗದಾಗ ನೋಡ್ಕೊಳ್ಳುವಂತ ಜವಾಬ್ದಾರಿ ಐದು ಗ್ರಾಮ ಹಿರಿಯ ಮುಖಂಡರಲ್ಲಿ ನಾನು ನೆನಪು ಕೇಳ್ತೀನಿ. ಯಾಕಂತಂದ್ರ ಬಂಡಿಕಟ್ಟೆಯಿಂದ ತೊಣ್ಣೂರುವರೆಗೆ ಮಾಡಿದ ತರೋರು ಎರಡೂವರೆ ವರ್ಷವರೆಗೆ ಹೋಗಿ ಕೇಳಾಕತ್ತೈತಿ. ಅದಕ್ಕೆ ಅದು ವಿಶೇಷವಾಗಿ ಗಮನ ಇಟ್ಕೊಂಡು ಈ ಗ್ರಾಮದ ಹಿರಿಯ ಮುಖಂಡರು ಮೊದಲು 3 ಮೀಟರ್ ಇತ್ತು, ಈಗ 5 ಮೀಟರ್ ಆಗಿದೆ. ಅಗಲೀಕರಣದಲ್ಲಿ ಒಂದು ಕಂಕೇರಿ ಇರಬಹುದು, ಬುದ್ಧಿ ಇರಬಹುದು, ತೊಂಡೆ ಕಟ್ಟಿದೆ ಊರು ದಾಟಿದೆ. ಬುದ್ಧಿ ಬಾಯಕ ಗ್ರಾಮಗಳು ಸಮಸ್ಯೆ ಬರಬಹುದು. ಅಲ್ಲೆಲ್ಲ ಹಿರಿಯ ಮುಖರು ಕೊಡ್ಕೊಂಡು ಲೈಫ್ ಕಂಬಗಳು ಲೈಫ್ ಕಂಬ ನಮ್ಮ ಅಧಿಕಾರಿಗಳು ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ಹೊಸಕೋಟೆ ಮತ್ತು ಬುದ್ಧಿಗಳು ಬರ್ತಕ್ಕಂಥ ಲೈಫ್ ಕಂಬ ಇರಬಹುದು, ತಿಪ್ಪುಗಳಿರಬಹುದು ತರಿಸ್ಲಿಕ್ಕೆ ನಾವು ಗಮನಕ್ಕೆ ಪ್ರಯತ್ನ ಮಾಡೋದು, ಕೆಲಸ ಮಾಡಬೇಕು. ವಿಶೇಷವಾಗಿ ಕಂಕೇರಿ ಗ್ರಾಮಗಳಿಗೆ ನನ್ನ ತಾಲೂಕು ಪೌರ ಮಠ ಇವತ್ತು ಕೆಲಸ ಕೂಡ ಕ್ಲಿಯರ್ ಮಾಡಿ ಸುಮಾರು ಇವತ್ತು ಪಿಡಬಿ ಇಲಾಖೆಯಿಂದ ರಸ್ತೆಗಳಿರ್ಬೋದು, ಬ್ರಿಜ್ಗಳಿರ್ಬೋದು, ಊಟ ಹೊಡೆದಿರಬೇಕು ಅಥವಾ ಸಾಲುವಳಿ ಮತ್ತು ಚಂದ್ರಗಿ ಮತ್ತು ಪಂಚಗಾಂಬತ್ತಿರಬಹುದು ವೈಡ್ ಮಾಡೋಕ್ಕೆ ಅನೇಕ ಯೋಜನೆಗಳು ರೂಪಿಸಿ ಹಾಕಲಿಕ್ಕೆ ಸುಮಾರು ಪಿಡಬಿ ಇಲಾಖೆಯಿಂದ 100 ಅನುದಾನ ತಂದು ಕಾಮಗಾರಿ ಕಾರ್ಯಕ್ರಮ ಚಾಲನೆ. ಇನ್ನು ಕಾಮಗಾರಿ ಕಾರ್ಯಕ್ರಮಗಳು ಸುಮಾರು 25-30 ಕೋಟಿ ರೂಪಾಯಿ ಕೇಂದ್ರ ಆಗಬಹುದು. ವಿಶೇಷ ಗಮನದಲ್ಲಿಟ್ಟುಕೊಂಡು ಬರುವ ದಿನಮಾನದಲ್ಲಿ ಯಾವ ಕೂಡ ಕೆತ್ತು ಯಾವುದು ವಿಶೇಷ ಗಮನದಲ್ಲಿಟ್ಟುಕೊಂಡು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಲಸ ಮಾಡ್ತೀವಿ. ಬುದ್ಧಿ ಆದವರೋಡ ಅದು ನಮ್ಮ ಗೌಡ ಮಠ ಹಾಕಿವು, ಅದಲ್ಲದೆ ಬುದ್ಧಿಯಿಂದ ಸಲಿಕೆಯು ಅದು ಟೆಂಡರ್ ಹಂತದಲ್ಲಿ ಐತೆ, ಅದು ಟೆಂಡರ್ ಹಂತದಲ್ಲಿ ಐತಿ, ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನೋಡಿದ್ರೆ ಗ್ರಾಮಸ್ಥರು ಸರ್ಕಾರ ಅನುದಾನ ಬಂದಾಗ ಅದು ನಮ್ಮ ಅನುದಾನ ಅಂತೂ ತಮ್ಮ ಮನೆಯಲ್ಲೇ ಇರ್ತಕ್ಕಂಥ ತಮ್ಮ ಕುಟುಂಬ ಸದಸ್ಯರು ಕೂಡ ಚಿಂತನೆ ಮಾಡ್ತೀವಿ. ನಾವು ಇವತ್ತು ಮೆಣಸನ್ನು ವ್ಯವಹಾರ ನಡೆಸುವಂಥ ಚಿಂತನೆ ಮಾತ್ರ ಚಿಂತನೆಯನ್ನು ಸರ್ಕಾರಿ ಕಾಮಗಾರಿಗಳನ್ನು ನಾವು ಚಿಂತನೆ ಇಟ್ಕೊಂಡು ತಾವು ಅನೇಕ ಕಳಪೆ ಮಠಗಳನ್ನು ನೋಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ಗುತ್ತಿಗೆದಾರರು ಕಳಪೆ ಮಠ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ತಿಳಿಸಿ ಅಥವಾ ನಾವಿತ್ತು ತಿಳಿಸಿ ಅವರಿಗೆ ಸ್ಪಾಟ್ ಬಂದ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಮಾಡಿತು. ನಾನು ವಿಶೇಷವಾಗಿ ಇವತ್ತು ಒಂದು ರೋಡ್ ಐತಿ ಏ ಬಿಸಿಸ್ ಪಾಲಿ ಭಾಳ ಕಂತೀರಿ ಅಥವಾ ಬಿಸಿಸ್ ಪಾಲಿ ಬರ್ಬೋದು ಅಲ್ಲಿವರೆಗೆ ಬರೋಲ್ಲ. ಒಳ್ಳೆಯ ಗುಣಮಟ್ಟವನ್ನು ಮಾಡಲಿಕ್ಕೆ GST ಮತ್ತು ಕಡಿಕರನ್ನ ಹಾಕುವಂಥ ಸಂದರ್ಭದೊಳಗೆ ಗುಣಮಟ್ಟವನ್ನು ಹಾಕೊಂಡು ಡಾಮರ್ ಮಾಡುವಂಥ ಸಂದರ್ಭದೊಳಗೆ ವಿಶೇಷ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು. ಈ ಗ್ರಾಮದವರೆಗೂ ಕ್ಲಾಸ್ರೂಮ್ ಕಾಂಟ್ರಾಕ್ಟ್ ಅದ, ಇದರ ಮ್ಯಾಗ ಲಕ್ಷ ಇಡಬೇಕು. ನೀವು ಹೇಳಬೇಕು, ನೀವು ಕಾಂಟ್ರಾಕ್ಟರ್ ಹೇಳು ಮರಿಬೇಡ ಅಂತ ಭೈರಪ್ಪ ನಾಯ್ಕರು ಹೇಳ್ತಾನೆ. ಅದಕ್ಕೆ ವಿಶೇಷವಾಗಿ ಗಮನ ಇಟ್ಕೊಂಡು ಮಾಡುವಂಥ ಕೆಲಸ ತಾವು ಮಾಡಬೇಕು. ಸರಿ, ಮನೆ ಮುದುಗೋರು ಮಾತಾಡಿದ್ರು, ಮುದುಗೋರು ಅವರು ನನ್ನ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂಡಿಕಟ್ಟಿ ದತ್ತಕ್ಕೆ ಬಂದ ಅಸಪ್ ಕೂಡ ಪಾಟೀಲ್ ಅಂತ ಏಕೆ ಇಲ್ಲಿ ಹಾಸ್ಪಿಟ್ಲ್ ಮಾಡಿಸಿದ್ರು. ಇವತ್ತು ಹೇಳುವಂತ ಮಾತು ಹೇಳ್ತಾರೆ. ಅದಕ್ಕೆ ಅಜಪ್ ಮೂಡಿ ಅಂತ ಆಗಿನ ಕಾಲದೊಳಗೆ ದೊಡ್ಡ ತಾಲೂಕು ಲೀಡರ್, ಜಿಲ್ಲಾ ಲೀಡರ್, ಅವ್ ಶಾಲಿ ಕಲ್ತಿಲ್ಲ ಕಲೆ. ನಮ್ಮ ತಂದೆಯವ್ರು ಹೇಳ್ತಿದ್ರು ಮುರಾಜಿ ದೇಶ ಶಾಲಾ ಹತ್ರ ಬಂದ್ರೆ ಇಷ್ಟ ತಡಮಡಿ ಕೇಳ್ತಿದ್ರು ಅಂತ. ಅಷ್ಟೊಂದು ತಾಕತ್ತು ಅವರಲ್ಲಿ ಇತ್ತು ಅಂತ ಹೇಳಿದ್ರಂತ ತಾಕತ್ತು ಇತ್ತು. ಈ ನಾಡಿನೊಳಗೆ ಅವ್ ಮಾಡ್ಬಿಟ್ಟಂತ ಇವತ್ತು ಏನ ಹಾಸ್ಪಿಟಲ್ ಐತಿ, ಅದ್ರ ಸಮುದಾಯ ಕೇಂದ್ರ ಮಾಡಿ ಅಪ್ರೇಟ್ ಮಾಡಿ ಡಾಕ್ಟರ್ಗಳು ಕೊಟ್ಟು ಭಾಳ ಸಮಸ್ಯೆ. ರಾಮದುರ್ಗದಲ್ಲಿ 15-16 ಡಾಕ್ಟರ್ಗಳು ಇರಬೇಕು, ಕೇವಲ 3-4 ಡಾಕ್ಟರ್ಗಳು ಅವರ. ನನ್ನ ತಾಲೂಕು 7 PhD ಇದ್ದಂಥ ಡಾಕ್ಟರ್ಗಳಿಲ್ಲ, ಕೆಲವೊಂದು PG ಖಾಲಿ ಆಗ್ಯಾವ. ಇಲ್ಲೊಬ್ಬ MBBS ಡಾಕ್ಟರ್ ಆಗೈತಿ, MBBS ಡಾಕ್ಟರ್ ಆಗುವಂಥ ಸಂದರ್ಭ
ಅವ್ರು ಸರಿಯಾಗಿ ಬರ್ತಾನೆಲ್ಲ ಚೆಕ್ ಮಾಡಿದ್ದೆ ಹುಡುಗರು ಅಥವಾ ಈ ಗ್ರಾಮದ ಹಿರಿಯ ಮಕ್ಕಳು ಅಂತ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಅವರು ವಾರ ಉದ್ಯೋಗಿಸಿ ಬರ್ತಾರೆ ಅಂತ ಹೇಳಿಸಿ ಅದನ್ನು ಕಡ್ಡಾಯವಾಗಿ ಬೇರೆ ದವಾಖಾನೆ ಹಾಕಿದ್ರೆ ಹುಡುಕೊಂಡಕ್ಕೆ ನಾಳೆ ದಿವಸ ಎಂ ಬಿ ಬಿ ಎಸ್ ಡಾಕ್ಟರ್ ಆರ್ಡರ್ ಆಗುತ್ತೆ. ಅದಕ್ಕೆ ಬಹುತೇಕ ಇನ್ಚಾರ್ಜ್ ಇದ್ರು. ಆ ಇನ್ಚಾರ್ಜ್ ಇದ್ದ ಸಂದರ್ಭದೊಳಗೆ ನಾನು ಹೊಸಕೋಟೆ ಗ್ರಾಮಕ್ಕೆ ಸುಮಾರು 5-6 ಬಾರಿ ಬರುವಂತ ಸಂದರ್ಭದೊಳಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಮುರಾಜು ಉಸುಕೆ ನಿಲಯ ಬೇಕಂತ ಹೇಳಿದ್ರು. ಆ ಮುರಾಜು ಉಸುಕೆ ನಿಲಯಕ್ಕೆ ಭೂಮಿ ಕೊಡಕ್ಕೆ ತಯಾರಾದ ನನಗೆ ಗೊತ್ತೈತಿ, ಭೂಮಿ ಐತೆ ನನಗೆ ಗೊತ್ತೈತೆ, ನನಗೂ ಗೊತ್ತೈತಿ. ಅದಕ್ಕೆ ಮುಂದಿನ ಬರುವ ನಿರ್ಮಾಣದಲ್ಲಿ ನಾನು ದೇಶಪಾಂಡೆ ಅವರು ಮಾತಾಡಿದ್ವಿ, ಅವರಿಗೆ ಮಾತಾಡಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಸರ್ಕಾರ ಪ್ರಸ್ತಾಪನೆ ಸಲ್ಲಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. 2005 110 ಕೆವಿ ಟೇಷನ್ ಸ್ಯಾಂಕ್ಷನ್ ಮಾಡಿದ್ವಿ, ಇದುವರೆಗೆ ಮುಗಿದಿಲ್ಲ. ಆ ಮುಗಿದಂಥ ಸಂದರ್ಭವಾಗಿ ಅವತ್ತು ಭೂಮಿ ಕೊಡಲಿಕ್ಕೆ ಒಬ್ಬ ರೈತ ಬಂದಿದ್ದ, ತಯಾರಾಗಿ ಬಂದಿದ್ದ. ಅದು ರೈತರು ಲೇಟ್ ಆದಾಗ ಭೂಮಿ ರೇಟ್ ಹೆಚ್ಚಾಗ ಕೊಡೋದು ಬಿಟ್ಬಿಟ್ಟ. ಇವತ್ತು ಕೊಡೋದು ಬಿಟ್ಟಾಗ ಇವತ್ತ ನಮ್ಮ ಸರ್ಕಾರಿ ಭೂಮಿ ಜಾಗದಲ್ಲಿ ಜಾಗದೊಳಗೆ ನಾವು ವಿಶೇಷವಾಗಿ ಗಮನದಲ್ಲಿಟ್ಟು ಇಟ್ಕೊಂಡು ಮೂರ್ನಾಲ್ಕು ಜಮೀನು ಪಟ್ಟು ಇವತ್ತು ಗೇಮಿ ಟೀಚರ್ ಮಾಡ್ಯಾರ. ಇನ್ನು ಅಲ್ಲಿ ಶಾಲೆ ಇರ್ತಕ್ಕಂಥ ಒಂದು ಭಜಂತ್ರಿ ಒಂದು ಒಳಗೆ ಆ ಗುಡ್ಡದ ರಸ್ತೆವರೆಗೂ ನೀನು ಬಂದು ಅಂತ ಹೇಳಿದಾಗ ಅದನ್ನು SCP ಮತ್ತು TSP ಹಾಕಲಿಕ್ಕೆ ಆದೇಶ ಪಡೀವಿ. ಅದಲ್ಲದೆ ಇವತ್ತು ಸುಮಾರು ಶಾಲೆಗಳು ಹಳೆ ಶಾಲೆಗಳು ಅದು 21 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿಸಿ ಬರುವ ಒಂದು 10 ದಿನದಿಂದ ಕಾಮಗಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ. ಅದೇನು ಟೆಂಡರ್ ಆಗಬೇಕು ಕೇಳಿಲ್ಲ. ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಬಂದು ಸರ್ ಇದನ್ನು ಮಾಡ್ಕೇಸಿ ರಿಪೇರಿ ಮಾಡ್ಕೇಸಿ ಅದು ಸರ್ವೆ ಮಾಡ್ಕೇಸಿ ಕೆಲಸ ಮಾಡ್ತಾರೆ. ಅದು ಗ್ರಾಮದ ಹಿರಿಯ ಮುಖಂಡರಲ್ಲಿ ಶಾಲೆಗಳನ್ನು ಆದಷ್ಟಾದಂಥ ಶಾಲೆಗಳಿಗೆ SDM ಸೇರಿರ್ಬೋದು, ಗ್ರಾಮದ ಹಿರಿಯ ಮುಖಂಡರಿರ್ಬೋದು, ಆ ಜವಾಬ್ದಾರಿಗಳು ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡುವಂಥ ಕೆಲಸ ಮಾಡಬೇಕು. ಇನ್ನೂ ಅನೇಕ ಜನಪರ ಯೋಜನೆಗಳಿಗೆ ನೀವು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನೀವು ಆಶೀರ್ವಾದ ಪಡೆದಂಥ ಮಾರ್ಗದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಈ ಗ್ರಾಮದ 5 ಗ್ರಾಮ ಅಷ್ಟಲ್ಲ ರಾಮದ ತಾಲೂಕು ಸರ್ವಾಂಗ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮರಪ್ರಭಾವದಲ್ಲಿ ಪ್ರಭಾವ ಬಂದು ಸಾಕಷ್ಟು ಸಂತ್ರಸ್ತರಾಗಿದೆ. ಆ ಸಂತ್ರಸ್ತರ ಸಂದರ್ಭದೊಳಗೆ ನಾವು ಇವತ್ತು ಸುಮಾರು 50,000 ನಿರಾಶ್ರಿತರಾಗಿದೆ. 31 ಹಳ್ಳಿ 9 ವಾರ್ಡ್ ಇವತ್ತು ಅಲ್ಲೂರು ಕೊಲ್ಲರಿ ನಿನ್ನೆಂದೂ ಕಾಣದಂತ ಇವತ್ತು ಅನಾಹುತ ಮಳೆ. ಆ ಮಳೆ ಆಗಿತ್ತಂತಂದ್ರೆ ಉಳಿದ ಭೂಮಿಗೆ ಒಂದು ಕಡೆ ಮೊದಲು ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಆದಂತ ಸಂದರ್ಭದೊಳಗೆ ಈ ಕಡೆ 1 ವಾರದ ಮಳೆ ಹೆಚ್ಚಾಗಿ ಇಲ್ಲಿ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಉಳ್ಳಾಗಡ್ಡೆ ಕಲಾಪು ಅನೇಕ ಕಲಾಪಗಳು ಕಳ್ಕೊಂಡು ಇನ್ನೂ ಭೂಮಿ ಜೊತೆ ಆಗಿಲ್ಲ, ಇನ್ನೂ ಭೂಮಿ ಒಳಗೆ ಕಸ ಇತ್ತು. ಎಂಥ ಸಂದರ್ಭದೊಳಗೆ ಯಾರು ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿಗಳು ಉಳ್ಳಾಗಡ್ಡೆ ಆಗ್ತಿದ್ದಾವೆ ಅಗ್ರಿಕಲ್ಚರ್ ಬಂದಂತ ಸೂರ್ಪಾಣೆ ಆಗ್ತಿದ್ದಾವೆ ಅದಕ್ಕೆ ಸರಿ ಮಾಡೋದು ಹೇಳಿ. ಬರುವ ನಿರ್ಮಾಣದಲ್ಲಿ ಇನ್ಸೂರೆನ್ಸ್ ಕಂಪ್ನಿಗಳು ಇದ್ದಿಲ್ಲ ಬರಬೇಕಾದ್ರೆ ಇವತ್ತು ಹೇಳುವಂಥ ಮಾತಾಡ್ತಿರೋದು. ಅದಕ್ಕೆ ಅಜ್ಜಪ್ಪನವರು ಅಂತ ಆಗಿನ ಕಾಲದೊಳಗೆ ದೊಡ್ಡ ತಾಲೂಕು ಲೀಡರ್ ಜಿಲ್ಲಾ ಲೀಡರ್ ಅವ್ ಶಾಲಿ ಕಲ್ತಿರ ಕಲೆ ನಮ್ಮ ತಂದೆಯವ್ರು ಹೇಳ್ತಿದ್ರು ಮುರಾಜಿ ದೇಶ ಶಾಲಾತ್ರ ಬಂದ್ರೆ ಇಷ್ಟ ತಡಬಡಿ ಕೇಳ್ತಿದ್ರು ಅಂತ. ಅಷ್ಟೊಂದು ತಾಕತ್ತು ಅವರಲ್ಲಿ ಇತ್ತು ಅಂತ ಹೇಳಿದ್ರಂತ ತಾಕತ್ತು ಇತ್ತು. ಈ ನಾಡಿನೊಳಗೆ ಅವ ಮಾಡ್ಬಿಟ್ಟಂತ ಇವತ್ತು ದಿನ ಹಾಸ್ಪಿಟಲ್ ಐತಿ ಅದ್ರ ಸಮುದಾಯ ಕೇಂದ್ರ ಮಾಡಿ ಅಪ್ಗ್ರೇಡ್ ಮಾಡಿ ಡಾಕ್ಟರ್ಗಳು ಕೊಡ್ತೀವಿ. ಭಾಳ ಸಮಸ್ಯೆ ರಾಮದುರ್ಗದಲ್ಲಿ 15-16 ಡಾಕ್ಟರ್ಗಳು ಇರಬೇಕು, ಕೇವಲ 3-4 ಡಾಕ್ಟರ್ಗಳು ಅವರ. ನನ್ನ ತಾಲೂಕು 7 PhD ಇದ್ದಂಥ ಡಾಕ್ಟರ್ಗಳು ಇಲ್ಲ, ಕೆಲವೊಂದು PG ಖಾಲಿ ಆಗ್ಯಾವ. ಇಲ್ಲೊಬ್ಬ MBBS ಡಾಕ್ಟರ್ ಆಗೈತಿ, MBBS ಡಾಕ್ಟರ್ ಆಗುವಂಥ ಸಂದರ್ಭವಾಗಿ ಅವ್ನು ಸರಿಯಾಗಿ ಬರ್ತಾನೆಲ್ಲ ಚೆಕ್ ಮಾಡಿಕೇಸಿ ಹುಡುಗರು ಅಥವಾ ಈ ಗ್ರಾಮದ ಹಿರಿಯ ಮಕ್ಕಳು ಅಂತ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಅವರು ವಾರ ಉದ್ಯೋಗಿಸಿ ಬರ್ತಾರೆ ಅಂತ ಹೇಳಿಸಿ ಅದನ್ನು ಕಡ್ಡಾಯವಾಗಿ ಬೇರೆ ದವಾಖಾನೆ ಹಾಕಿದ್ರೆ ಹುಡುಕೊಂಡಕ್ಕೆ ನಾಳೆ ದಿವಸ MBBS ಡಾಕ್ಟರ್ ಆರ್ಡರ್ ಆಗುತ್ತೆ. ಅದಕ್ಕೆ ಬಹುತೇಕ ಇನ್ಚಾರ್ಜ್ ಇದ್ರು. ಆ ಇನ್ಚಾರ್ಜ್ ಇದ್ದ ಸಂದರ್ಭದೊಳಗೆ ನಾನು ಹೊಸಕೋಟೆ ಗ್ರಾಮಕ್ಕೆ ಸುಮಾರು 5-6 ಬಾರಿ ಬರುವಂಥ ಸಂದರ್ಭದೊಳಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಮುರಾಜು ಉಸುಕೆ ನಿಲಯ ಬೇಕಂತ ಹೇಳಿದ್ರು. ಆ ಮುರಾಜು ಉಸುಕೆ ನಿಲಯಕ್ಕೆ ಭೂಮಿ ಕೊಡಕ್ಕೆ ತಯಾರಾದ ನನಗೆ ಗೊತ್ತೈತಿ, ಭೂಮಿ ಐತೆ ನನಗೆ ಗೊತ್ತೈತೆ, ನನಗೂ ಗೊತ್ತೈತಿ. ಅದಕ್ಕೆ ಮುಂದಿನ ಬರುವ ನಿರ್ಮಾಣದಲ್ಲಿ ನಾನು ದೇಶಪಾಂಡೆ ಅವರು ಮಾತಾಡಿದ್ವಿ, ಅವರಿಗೆ ಮಾತಾಡಿ
ಭಕ್ತಗತಿ ನಿರ್ಮಾಣದಲ್ಲಿ ಸರ್ಕಾರಿ ಪ್ರಸ್ತಾಪನೆ ಸಲ್ಲಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2500 110 ಕೆವಿ ಟೇಷನ್ ಸ್ಯಾಂಕ್ಷನ್ ಮಾಡಿದ್ವಿ, ಇದುವರೆಗೆ ಮುಗಿದಿಲ್ಲ. ಆ ಮುಗಿದಂತ ಸಂದರ್ಭ ಅವತ್ತು ಭೂಮಿ ಕೊಡಲಿಕ್ಕೆ ಒಬ್ಬ ರೈತ ಬಂದಿದ್ದ, ತಯಾರಾಗಿ ಬಂದಿದ್ದ. ಅದು ರೈತ ಲೇಟ್ ಆದಂಗ ಲೇಟ್ ಆದಂಗ ಭೂಮಿ ಲೇಟ್ ಹಚ್ಚಾಗ ಕೊಡೋದು ಬಿಟ್ಬಿಟ್ಟ. ಇವತ್ತು ಕೊಡೋದು ಬಿಟ್ಟಾಗ ಇವತ್ತ ನಮ್ಮ ಸರ್ಕಾರಿ ಭೂಮಿ ಜಾಗ ಇರ್ತಕ್ಕಂಥ ಜಾಗ ತೊಳಗ ನಾವು ವಿಶೇಷವಾಗಿ ಗಮನ ಇಟ್ಟುಕೊಂಡು ಮೂರ್ನಾಲ್ಕು ಜಮೀನು ಕೊಟ್ಟು ಇವತ್ತ ಕೇವಿ ಟೀಚರ್ ಮಾಡ. ಇನ್ನು ಅಲ್ಲಿ ಶಾಲೆ ಇರ್ತಕ್ಕಂಥ ಒಂದು ಭಜಂತ್ರಿ ಒಂದು ಒಳಗೆ ಆ ಗುಡ್ಡದ ರಸ್ತೆ ಒಳಗೆ ನೀನು ಬಂದಂತ ಹೇಳಿದಾಗ ಅದನ್ನು ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಾಕ್ಲಿಕ್ಕೆ ಆದೇಶ ಪಡೀವಿ. ಅದಲ್ಲ ಇವತ್ತು ಸುಮಾರು ಶಾಲೆಗಳು ಹಳೆ ಶಾಲೆಗಳು ಅದು 21 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿಸಿ ಬರುವ ಒಂದು 10 ದಿನದಿಂದ ಕಾಮಗಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಕೆಲಸ ಮಾಡ್ತೀನಿ. ಅದೇನ ಟೆಂಡರ್ ಆಗಬೇಕು ಇದಾಗಬೇಕು ಏನಿಲ್ಲ, ಅದೇ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಬಂದು ಸರ್ ಇದನ್ನ ಮಾಡ್ಕೇಸಿ ರಿಪೇರಿ ಮಾಡ್ಕೇಸಿ ಅದು ಸರ್ವೆ ಮಾಡ್ಕೇಸಿ ಕೆಲಸ ಮಾಡ್ತಾರೆ. ಅದು ಗ್ರಾಮದ ಹಿರಿಯ ಮುಖಂಡರಲ್ಲಿ ಶಾಲೆಗಳನ್ನು ಆದರ್ಶವಾದಂಥ ಶಾಲೆಗಳಿಗೆ ಎಸ್ ಡಿ ಎಂ ಸರ್ವೆಗಳು ಗ್ರಾಮದ ಹಿರಿಯ ಮುಖಂಡರಿಗಳು ಆ ಜವಾಬ್ದಾರಿಗಳು ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡುವಂತ ಕೆಲಸ ಮಾಡಬೇಕು. ಇನ್ನೂ ಅನೇಕ ಜನಪರ ಯೋಜನೆಗಳಿಗೆ ನೀವು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನೀವು ಆಶೀರ್ವಾದ ಪಡೆದಂತ ಮಾರ್ಗದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಈ ಗ್ರಾಮದ 5 ಗ್ರಾಮ ಅಷ್ಟಲ್ಲ ರಾಮದುರ್ಗ ತಾಲೂಕು ಸದಾಂಗ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮಲಪ್ರಭಾ ನದಿ ಪ್ರವಾಹ ಬಂದು ಸಾಕಷ್ಟು ಸಂತ್ರಸ್ತರಾಗಿದೆ. ಆ ಸಂತ್ರಸ್ತರ ಸಂದರ್ಭದೊಳಗೆ ನಾವು ಇವತ್ತು ಸುಮಾರು 50,000 ನಿರಾಶ್ರಿತರಾಗಿದೆ. 31 ಹಳ್ಳಿ 9 ವಾರ್ಡ್ ಇವತ್ತು ಅಲ್ಲೂರು ಕೊಲ್ಲರಿ ಇನ್ನೆಂದೂ ಕಾಣದಂತ ಇವತ್ತು ಅನಾಹುತ ಮಳೆ. ಆ ಮಳೆ ಆಗಿತ್ತಂತಂದ್ರೆ ಉಳಿದ ಭೂಮಿಗೆ ಒಂದು ಕಡೆ ಮೊದಲು ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಆದಂತ ಸಂದರ್ಭದೊಳಗೆ ಈ ಕಡೆ 1 ವಾರದ ಮಳೆ ಹೆಚ್ಚಾಗಿ ಇಲ್ಲಿ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಉಳ್ಳಾಗಡ್ಡಿ ಕಳಾಪು ಅನೇಕ ಕಳಾಪಗಳು ಕಳ್ಕೊಂಡು ಇನ್ನೂ ಭೂಮಿ ಬಿತ್ತಕ್ಕ ಆಗಿಲ್ಲ, ಇನ್ನೂ ಭೂಮಿ ಒಳಗೆ ಕಸ ಇತ್ತು. ಎಂಥ ಸಂದರ್ಭದೊಳಗೆ ಯಾರು ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿಗಳು ಉಳ್ಳಾಗಡ್ಡಿ ವ್ಯಾಪ್ತಿಯಲ್ಲಿದ್ದಾವೆ ಅಗ್ರಿಕಲ್ಚರ್ ಬಂದಂತ ಸೂರ್ಪಾಣೆ ವ್ಯಾಪ್ತಿಯಲ್ಲಿದ್ದಾವೆ ಅದಕ್ಕೆ ಸರಿ ಮಾಡೋದು ಹೇಳಿ ಬರುವ ನಿರ್ಮಾಣದಲ್ಲಿ ಇನ್ಸೂರೆನ್ಸ್ ಕಂಪನಿಗಳಿಗೆ ಇದ್ದಿಲ್ಲ ಬರೋ ಮಾಡೋದ್ರೆ ಮಾತಾಡ್ತಾ ಇಲಾಖೆ ತಲಾಟೆ ಮಾಡೋದು ಸರಿ ಮಾಡುವೊಳಗೆ ಇಳುವರಿ ಹೆಚ್ಚು ಸೇರಿ ಇಲ್ಲ ಅನಿವಾರ್ಯ ಕಡಿಮೆ ಇತ್ತು ಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು. 18 ಕೋಟಿ ಬಾತ್ ಅಂತಂದ್ರೆ ಮುದಿನೂರು ಪಂಚಾಯತ್ ಕೈ ಬಿಡತಿ, ನಂದಾ ಪಂಚಾಯತ್ ಇಲ್ಲ, ಬಡಗುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ, ಚಂದ್ರಗಿರಿ ಪಂಚಾಯತ್ ಕಡಿಮೆ ಆಗೈತಿ, ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ನಾನು ಸಾಕಷ್ಟು ರೈತ ಮುಖಂಡರು ಮನವಿ ಕೊಟ್ಟಾರ ಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿದ್ರು ಅದನ್ನು ವಿಶೇಷವಾಗಿ ಗಮನ ಇಟ್ಟುಕೊಂಡು ಅದು ಸರ್ಕಾರದ ಮಾಡ್ತಕ್ಕಂಥದ್ದಲ್ಲ ನೀವು ಇನ್ಸೂರೆನ್ಸ್ ಕಂಪ್ನಿ ಮಾಡ್ಕೊಂತಕ್ಕಂಥ ಇಲಾಖೆ ತಲಾಟೆ ಮುಖಂಡರು ಮಾಡೋದು ಸರಿ ಮಾಡುವೊಳಗೆ ಇಳುವರಿ ಹೆಚ್ಚು ಸೇರಿ ಇಲ್ಲ ಅನಿವಾರ್ಯ ಕಡಿಮೆ ಇತ್ತು ಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು. 18 ಕೋಟಿ ಬಾತ್ ಅಂತಂದ್ರೆ ಮುದಿನೂರು ಪಂಚಾಯತ್ ಕೈ ಬಿಡತಿ, ನಂದಾ ಪಂಚಾಯತ್ ಇಲ್ಲ, ಬಡಗುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ, ಚಂದ್ರಗಿರಿ ಪಂಚಾಯತ್ ಕಡಿಮೆ ಆಗೈತಿ, ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ನಾನು ಸಾಕಷ್ಟು ರೈತ ಮುಖಂಡರು ಮನವಿ ಕೊಟ್ಟಾರ ಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿದ್ರು ಅದನ್ನು ವಿಶೇಷವಾಗಿ ಗಮನ ಇಟ್ಟುಕೊಂಡು ಅದು ಸರ್ಕಾರದ ಮಾಡ್ತಕ್ಕಂಥದ್ದಲ್ಲ ನೀವು ಇನ್ಸೂರೆನ್ಸ್ ಕಂಪ್ನಿ ಮಾಡ್ಕೊಂತಕ್ಕಂಥ ಇಲಾಖೆ ತಲಾಟೆ ಮುಖಂಡರು ಮಾಡೋದು ಸರಿ ಮಾಡುವೊಳಗೆ ಇಳುವರಿ ಹೆಚ್ಚು ಸೇರಿ ಇಲ್ಲ ಅನಿವಾರ್ಯ ಕಡಿಮೆ ಇತ್ತು ಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು. 18 ಕೋಟಿ ಬಾತ್ ಅಂತಂದ್ರೆ ಮುದಿನೂರು ಪಂಚಾಯತ್ ಕೈ ಬಿಡತಿ, ನಂದಾ ಪಂಚಾಯತ್ ಇಲ್ಲ, ಬಡಗುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ, ಚಂದ್ರಗಿರಿ ಪಂಚಾಯತ್ ಕಡಿಮೆ ಆಗೈತಿ, ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ನಾನು ಸಾಕಷ್ಟು ರೈತ ಮುಖಂಡರು ಮನವಿ ಕೊಟ್ಟಾರ ಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿದ್ರು ಅದನ್ನು ವಿಶೇಷವಾಗಿ ಗಮನ ಇಟ್ಟುಕೊಂಡು ಅದು ಸರ್ಕಾರದ ಮಾಡ್ತಕ್ಕಂಥದ್ದಲ್ಲ ನೀವು ಇನ್ಸೂರೆನ್ಸ್ ಕಂಪ್ನಿ ಮಾಡ್ಕೊಂತಕ್ಕಂಥ ಇಲಾಖೆ ತಲಾಟೆ ಮುಖಂಡರು ಮಾಡೋದು ಸರಿ ಮಾಡುವೊಳಗೆ ಇಳುವರಿ ಹೆಚ್ಚು ಸೇರಿ ಇಲ್ಲ ಅನಿವಾರ್ಯ ಕಡಿಮೆ ಇತ್ತು ಸಂಖ್ಯೆ ಕಡಿಮೆ ಇತ್ತು. ಆ ಪ್ರಶ್ನೆಯಲ್ಲಿ ಬಹಳ ನಮ್ಮ ತಾಲೂಕಿಗೆ 18 ಕೋಟಿ ಬಾತ್ ಅಂತ ಹೇಳ್ತಾರೆ ಅಧಿಕಾರಿಗಳು.
ಹದಿನೆಂಟು ಕೋಟಿ ಮಾತು ಅಂತಂದ್ರೆ ಮುದಿನೂರು ಪಂಚಾಯತ್ ಕೈ ಬಿಡತಿ, ನಂದಾ ಪಂಚಾಯತ್ ಇಲ್ಲ, ಬಡಗುರ್ಗಿ ಪಂಚಾಯತ್ ಇಲ್ಲ, ಕದಂಪುರ ಪಂಚಾಯತ್ ಇಲ್ಲ, ಹೊಸಕೋಟೆ ಪಂಚಾಯತ್ ಕಡಿಮೆ ಆಗೈತಿ, ಚಂದ್ರಗಿರಿ ಪಂಚಾಯತ್ ಕಡಿಮೆ ಆಗೈತಿ, ಅನೇಕ ಪಂಚಾಯತ್ಗಳು ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ನಾನು ಸಾಕಷ್ಟು ರೈತ ಮುಖಂಡರು ಮನವಿ ಕೊಟ್ಟಾರ, ಮಾನ್ಯ ಜಿಲ್ಲಾಧಿಕಾರಿಗಳು ಅದರ ವಿಶೇಷವಾಗಿ ಗಮನ ಇಟ್ಕೊಂಡು ಅದು ಸರ್ಕಾರ ಮಾಡ್ತಕ್ಕಂಥ ಇನ್ಶೂರೆನ್ಸ್ ಕಂಪ್ನಿ ಮಾಡ್ಕೊಂತಕ್ಕಂಥ ಗಮನ ಇಟ್ಕೊಂಡು ಈ ರಸ್ತೆ ತೊಂಡಿಕಟ್ಟೆ ಗ್ರಾಮದಾಟಿಂದ ಬುದ್ಧಿಯಾದ ಸರ್ಕಾರ ಕೊಡಬೇಕು. ಅದಾದ್ಮೇಲೆ ಹೊಸಕೋಟೆ ಕೂಡುವಂಥ ಸಂದರ್ಭದೊಳಗೆ ಸಹಕಾರ ಕೊಡಬೇಕು. ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಒಳಗೆ ಯಾವ ಕಪಾಟ್ಗಳು ಇರ್ಬೋದು, ಯಾವ ರಸ್ತೆ ಒಳಚರಂಡಿ ಇರ್ಬೋದು ಮಾಡಲಿಕ್ಕೆ ಏನು ಗ್ರಾಮ ಪಂಚಾಯತಿಯವರು ಒಳ್ಳೆ ಒಂದು ಒಳಚರಂಡಿ ಕಟ್ಟಡ ಹಾಕೊಂಡು ನನಗೆ ಒಳ್ಳೆ ಕನಸುತ್ತೆ. ಹಾಗೆಲ್ಲ ರೋಡ್ ಹಾಕಿದಾಗ ಅಡ್ಡಕ್ಕೆ ಅವಕಾಶ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಬಾಜು ನಿಮ್ಮ ಗ್ರಾಮ ಪಂಚಾಯತಿ ಏನಾದ್ರು ತೊಂಡಿಕಟ್ಟಿ ಪಂಚಾಯತಿ ಇರ್ಬೋದು ಅಥವಾ ಹೊಸಕೋಟೆ ಪಂಚಾಯತಿ ಇರ್ಬೋದು ಮಾಡುವಂಥ ಸಂದರ್ಭದಲ್ಲಿ ಸೈಡ್ ರಿಟರ್ನ್ ಮಾಡ್ಕೊಂಡ್ರೆ ಎರಡೂ ಸರಿ ಆಗ್ತದೆ. ಅದಕ್ಕೆ ಗುತ್ತಿಗೆದಾರಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಕಾಮಗಾರಿ ಒಂದು ಉನ್ನತ ಮಟ್ಟದ ಕಾಮಗಾರಿ ಆಗ್ಬೇಕಂತ ಉದ್ದೇಶ ಇವತ್ತು ಈ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ನನ್ನಲ್ಲಿ ಕರೆಸಿ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಎಲ್ಲರೂ ನೇತೃತ್ವದ ಭೂಮಿ ಪೂಜೆ ಮಾಡಿದ್ರೆ ನನ್ನ ಒಟ್ಟು ಒಬ್ಬನೇ ಜವಾಬ್ದಾರಿ ಇಲ್ಲ, ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ಇಲ್ಲ, ತಾಲೂಕು ಪಂಚಾಯತ್ ಜವಾಬ್ದಾರಿ ಇಲ್ಲ, ನೀವೆಲ್ಲರ ಸಾರ್ವಜನಿಕ ಜವಾಬ್ದಾರಿ ಇದೆ. ನನ್ನ ತಾಲೂಕಿನ 16-17 ಒಳಗೆ ಮಣಿ ತಂದರು ಹಿಂದಿನ ಶಾಸಕರು, ಹಿಂದಿನ ಸರ್ಕಾರ 17-18 ತಂದರು, 3 ವರ್ಷ ಮನೆಗೆ ತಂದರು, 3.5 ಸಾವಿರ ಮನೆಗೆ ತಂದಂಥ ಸಂದರ್ಭವಾಗಿ ನಾನು ಶಾಸಕನಾದಾಗ ಅದು ಚೆನ್ನಾಗಿ ಇದೆ ಬುದ್ಧಿ ಚಲೋ ಬುದ್ಧಿ ಹೋಗಿ ಹಾಕಿದವನ ಹಾಕಿದ್ದಾರೆ ಅವ್ರ ಸರ್ಕಾರದ ಮಾಡ ಅದು ಹೋಗಿ ಕಣ್ಣಿಗೆ ಇಳಿಸಿ ಅದನ್ನ ಲೆಟರ್ ಕೊಟ್ಟು ಲಾಕ್ ಮಾಡಿಸಿ ಲಾಕ್ ಮಾಡಿಸಿದ ಪದೇ ಪದೇ ಸಮ್ಮಿಶ್ರ ಸರ್ಕಾರ ಹೋಗಿ ನಾನು 4 ಸಲ ಮಂತ್ರಿ ಬರಬೇಕಾದಾಗ ಎಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಸರ್ಮನೆ ನಮ್ಮ ಸರ್ಕಾರ ಬಂದಾಗ ಈ ಸೋಮನಾಥ ಬಂದ ಸಂದರ್ಭವಾಗಿ ಲಾಕ್ ಓಪನ್ ಮಾಡಿದ್ರು. ನೆರೆ ಅವಿಚಾರ ನೆರೆ ಅವಿಚಾರ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಅದೇನಿಲ್ಲ GPS ಮಾಡಿತ್ತು ಲಾಕ್ ಮತ್ತು ಲಾಕ್ ಯಾಕಂತಂದ್ರೆ ಒಂದು ಲಾಕ್ ಓಪನ್ ಮಾಡಿದ್ರು. ನನ್ನ ತಾಲೂಕಿನ 16-17 ಒಳಗೆ ಮಣಿ ತಂದರು ಹಿಂದಿನ ಶಾಸಕರು, ಹಿಂದಿನ ಸರ್ಕಾರ 17-18 ತಂದರು, 3 ವರ್ಷ ಮನೆಗೆ ತಂದರು, 3.5 ಸಾವಿರ ಮನೆಗೆ ತಂದಂಥ ಸಂದರ್ಭವಾಗಿ ನಾನು ಶಾಸಕನಾದಾಗ ಅದು ಚೆನ್ನಾಗಿ ಇದೆ ಬುದ್ಧಿ ಚಲೋ ಬುದ್ಧಿ ಹೋಗಿ ಹಾಕಿದವನ ಹಾಕಿದ್ದಾರೆ ಅವ್ರ ಸರ್ಕಾರದ ಮಾಡ ಅದು ಹೋಗಿ ಕಣ್ಣಿಗೆ ಇಳಿಸಿ ಅದನ್ನ ಲೆಟರ್ ಕೊಟ್ಟು ಲಾಕ್ ಮಾಡಿಸಿ ಲಾಕ್ ಮಾಡಿಸಿದ ಪದೇ ಪದೇ ಸಮ್ಮಿಶ್ರ ಸರ್ಕಾರ ಹೋಗಿ ನಾನು 4 ಸಲ ಮಂತ್ರಿ ಬರಬೇಕಾದಾಗ ಎಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಸರ್ಮನೆ ನಮ್ಮ ಸರ್ಕಾರ ಬಂದಾಗ ಈ ಸೋಮನಾಥ ಬಂದ ಸಂದರ್ಭವಾಗಿ ಲಾಕ್ ಓಪನ್ ಮಾಡಿದ್ರು. ನೆರೆ ಅವಿಚಾರ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಅದೇನಿಲ್ಲ GPS ಮಾಡಿತ್ತು ಲಾಕ್ ಮತ್ತು ಲಾಕ್ ಯಾಕಂತಂದ್ರೆ ಒಂದು ಲಾಕ್ ಓಪನ್ ಮಾಡಿದ್ರು. ನನ್ನ ತಾಲೂಕಿನ 16-17 ಒಳಗೆ ಮಣಿ ತಂದರು ಹಿಂದಿನ ಶಾಸಕರು, ಹಿಂದಿನ ಸರ್ಕಾರ 17-18 ತಂದರು, 3 ವರ್ಷ ಮನೆಗೆ ತಂದರು, 3.5 ಸಾವಿರ ಮನೆಗೆ ತಂದಂಥ ಸಂದರ್ಭವಾಗಿ ನಾನು ಶಾಸಕನಾದಾಗ ಅದು ಚೆನ್ನಾಗಿ ಇದೆ ಬುದ್ಧಿ ಚಲೋ ಬುದ್ಧಿ ಹೋಗಿ ಹಾಕಿದವನ ಹಾಕಿದ್ದಾರೆ ಅವ್ರ ಸರ್ಕಾರದ ಮಾಡ ಅದು ಹೋಗಿ ಕಣ್ಣಿಗೆ ಇಳಿಸಿ ಅದನ್ನ ಲೆಟರ್ ಕೊಟ್ಟು ಲಾಕ್ ಮಾಡಿಸಿ ಲಾಕ್ ಮಾಡಿಸಿದ ಪದೇ ಪದೇ ಸಮ್ಮಿಶ್ರ ಸರ್ಕಾರ ಹೋಗಿ ನಾನು 4 ಸಲ ಮಂತ್ರಿ ಬರಬೇಕಾದಾಗ ಎಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಸರ್ಮನೆ ನಮ್ಮ ಸರ್ಕಾರ ಬಂದಾಗ ಈ ಸೋಮನಾಥ ಬಂದ ಸಂದರ್ಭವಾಗಿ ಲಾಕ್ ಓಪನ್ ಮಾಡಿದ್ರು. ನೆರೆ ಅವಿಚಾರ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಅದೇನಿಲ್ಲ GPS ಮಾಡಿತ್ತು ಲಾಕ್ ಮತ್ತು ಲಾಕ್ ಮಾಡಿದ್ರು. ನನ್ನ ತಾಲೂಕಿನ 16-17 ಒಳಗೆ ಮಣಿ ತಂದರು ಹಿಂದಿನ ಶಾಸಕರು, ಹಿಂದಿನ ಸರ್ಕಾರ 17-18 ತಂದರು, 3 ವರ್ಷ ಮನೆಗೆ ತಂದರು, 3.5 ಸಾವಿರ ಮನೆಗೆ ತಂದಂಥ ಸಂದರ್ಭವಾಗಿ ನಾನು ಶಾಸಕನಾದಾಗ ಅದು ಚೆನ್ನಾಗಿ ಇದೆ ಬುದ್ಧಿ ಚಲೋ ಬುದ್ಧಿ ಹೋಗಿ ಹಾಕಿದವನ ಹಾಕಿದ್ದಾರೆ ಅವ್ರ ಸರ್ಕಾರದ ಮಾಡ
ಅದು ಕಣ್ಣಿಗಿಳಿಸಿದ ಲೆಟರ್ ಕೊಟ್ಟು ಲಾಕ್ ಮಾಡಿಸಿ ಲಾಕ್ ಮಾಡಿಸಿದ್ರು. ಪದೇ ಪದೇ ಸಮ್ಮಿಶ್ರ ಸರ್ಕಾರ ಹೋಗಿ ನನ್ನ ಆಫೀಸಲ್ಲಿ ಮಂತ್ರಿ ಬರ್ಬೇಕಾದಾಗ ಎಂದು ಮಾಡ್ತು ನಾಳೆ ಮಾಡ್ತು ಸರ್ಮನೆ ನಮ್ಮ ಸರ್ಕಾರ ಬಂದಾಗ ಈ ಸೋಮನಾಥ ಬಂದ ಸಂದರ್ಭ ಲಾಕ್ ಓಪನ್ ಮಾಡಿದ್ರು. ನೆರೆ ಹಾವು ವಿಚಾರ ನೆರೆ ಹಾವು ವಿಚಾರ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಅದೇನಿಲ್ಲ ಜಿ ಪಿ ಎಸ್ ಮಾಡಿತ್ತು ಲಾಕ್ ಮತ್ತು ಲಾಕ್ ಯಾಕಂತಂದ್ರೆ ಒಂದು ಲಾಕ್ ಓಪನ್. ಹಾಗೂ ನನ್ನ ದೇವರಿಗೆ ನಮಸ್ಕರಿಸಿ ಇಂದಿನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸುವಂತಹ ಸನ್ಮಾನ್ಯ ಶಾಸಕರು, ನಮ್ಮೆಲ್ಲರ ಜನಪ್ರಿಯ ಕುರಿಯರು ಆದಂಥ ಮಹಾದೇವಪ್ಪನ ಯಾದವ ಹಾಗೂ ಉತ್ಸಾಹಿ ತರುಣ ಕಾರ್ಯಕರ್ತರಾದಂಥ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ದೇಶಪಾಂಡೆಯವರನ್ನು, ಅದೇ ರೀತಿ ತಾಲೂಕಾ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ನಾಡಗೋಡರೇ ಹಾಗೂ ಈ ಒಂದು ದೊಡ್ಡ ಕಾಮಗಿರಿಯ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಹಾಗೆಲ್ಲರಿಗೂ ಅದಲ್ಲದೆ ಅದನ್ನ ಸಮರ್ಥವಾಗಿ ಯೋಗ್ಯವಾಗಿ ಈ ಒಂದು 5 ಗ್ರಾಮಗಳ ಜನತೆಗೆ ಮನಗುವಂತೆ ಹೌದೌದೆನ್ನುವಂತೆ ಒಳ್ಳೆ ರೀತಿಯ ಕಾರ್ಯ ಒಂದು ಕಾಮಗಿರಿಯನ್ನು ನಿರ್ವಹಿಸಿರುವಂತಹ ಸನ್ಮಾನ್ಯ ಜಯಾನಂದ ಅವರೇ ಹಾಗೂ ಇಲಾಖಾ ಅಧಿಕಾರಿಗಳೇ, ತಂಡಿಕಟ್ಟಿ, ಬುದ್ಧಿ, ಕಂಕೇರಿ, ಹೊಸಕೋಟಿ, ಗುತ್ತಿಗೋಳಿ ಈ ಪಂಚ ಗ್ರಾಮಗಳ ಯಾವತ್ತೂ ರೈತ ಬಾಂಧವರೇ, ತಮ್ಮೆಲ್ಲರನ್ನ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಿರಿಯ ಪ್ರಾರಂಭೋತ್ಸವಕ್ಕೆ ಸ್ವಾಗತಿಸುತ್ತಾ ಈ ರಸ್ತೆ ಮಹತ್ವ ಅಭಿವೃದ್ಧಿ ಎಷ್ಟು ಮಹತ್ವದ್ದು ಅನ್ನೋದನ್ನ ಎರಡೇ ಮಾತುಗಳಲ್ಲಿ ನಾನು ಹೇಳಿಸುತ್ತೇನೆ. ಇವತ್ತು ನಾವು ಟಿವಿಗಳಲ್ಲಿ ಭೂಸೇನಾ ನಿಗಮದಿಂದ ತಾಲೂಕಿನಲ್ಲಿ ಕೈಗೊಳ್ಳಲಾದ ರಸ್ತೆ, ಚರಂಡಿ, ಸರ್ಕಾರಿ ಕಟ್ಟಡಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು ಸೇರಿದಂತೆ ಬಹುತೇಕ ಕಾಮಗಾರಿಗಳು ಕಳಪೆಯಾಗಿದೆ. ನಿಗಮದ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಹಣ ದುರುಪಯೋಗವಾಗ್ತಿದೆ ಎಂದು ಸಾರ್ವಜನಿಕರು ಆರೋಪದ ಸುರಿಮಳೆಯನ್ನೇ ಗೈದರು. ಹೌದು, ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶುಕ್ರವಾರ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭೂಸೇನಾ ನಿಗಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಇಲಾಖೆಯ ವರದಿಯನ್ನ ವಾಚಿಸುತ್ತಿದ್ದಂತೆ ಇಲಾಖೆಯಿಂದ ನಡೆದ ಕಾಮಗಾರಿಗಳು ಕಳಪೆಯಾಗಿವೆ, ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದ್ದು ಇಲ್ಲದಂತಾಗಿದೆ ಎಂಬ ಆರೋಪ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳ ಮೇಲೆ ಕೇಳಿಬಂತು. ಮಧ್ಯಪ್ರವೇಶಿಸಿದ ಶಾಸಕರು ಸರ್ಕಾರದ ಹಣ ಸದುಪಯೋಗವಾಗಲು ಭೂಸೇನಾ ನಿಗಮದ ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿಗಳನ್ನು ನಿರ್ವಹಿಸಬೇಕು. ಒಂದು ವೇಳೆ ಮೇಲಿಂದ ಮೇಲೆ ಸಾರ್ವಜನಿಕರಿಂದ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಲುಪುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಅವುಗಳ ಬಗ್ಗೆಯೂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳನ್ನ ಶಾಸಕರು ಎಚ್ಚರಿಸಿದರು. ಇಂಗ್ಲಿಷ್ ಮಾಹಿತಿಗೆ ಗರಂ ಆದ ಶಾಸಕರು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಇಂಗ್ಲಿಷ್ನಲ್ಲಿ ಮಾಹಿತಿ ತಯಾರಿಸಿ ಸಭೆಗೆ ಕಳುಹಿಸಿದ ಅಧಿಕಾರಿಗಳ ವಿರುದ್ಧ ಶಾಸಕ ಮಹದೇವಪ್ಪ ಯಾದವಾಡ್ ಗರಂ ಆದ ಘಟನೆ ಕೂಡ ನಡೆಯಿತು. ಅಖಂಡ ಕರ್ನಾಟಕ ನಿರ್ಮಾಣವಾಗಿ ಹಲವು ದಶಕಗಳೇ ಕಳೆದಿವೆ. ಸರ್ಕಾರಕ್ಕೆ ಕನ್ನಡದಲ್ಲಿಯೇ ಮಾಹಿತಿ ನೀಡಬೇಕಾದ ಅನಿವಾರ್ಯತೆ ಅಧಿಕಾರಿಗಳ ಮೇಲಿದೆ. ಇಂಗ್ಲಿಷ್ ವ್ಯಾಮೋಹದಿಂದ ಅಧಿಕಾರಿಗಳು ಕನ್ನಡವನ್ನ ಮರೆತರೆ ಹೇಗೆ ಎಂದು ಆತಂಕವನ್ನ ಚರ್ಚೆಯಲ್ಲಿ ವ್ಯಕ್ತಪಡಿಸಿದರು. ಪ್ರವಾಹ ಪೀಡಿತ ಪ್ರದೇಶಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಮಲಪ್ರಭಾ ನದಿಗೆ ತಡೆಗೋಡೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು 126 ಕೋಟಿ ರೂ ಬಿಡುಗಡೆ ಮಾಡುವುದಾಗಿ ಆಶ್ವಾಸನೆಯನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ನೀಡಿದ್ದಾರೆ ಎಂದು ಚರ್ಚೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ
ಶಕುಂತಲಾ ವಡ್ಡಾರ್, ಎಪಿಎಂಸಿ ಅಧ್ಯಕ್ಷ ಫಕೀರಪ್ಪ ಸೇರಿದಂತೆ ಸಾರ್ವಜನಿಕರು ಮತ್ತು ಸರ್ಕಾರಿ ಅಧಿಕಾರಿಗಳು ಈ ಚರ್ಚೆಯಲ್ಲಿ ಉಪಸ್ಥಿತರಿದ್ದರು. ಕಾಮಗಾರಿಗಳನ್ನು
ಸನ್ಮಾನ್ಯ ಶಾಸಕರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸುತ್ತ ನಮ್ಮ ತಾಲೂಕಿನಲ್ಲಿ ಒಟ್ಟು 312 ಶಾಲೆಗಳಿದ್ದು 48,695 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರದಿಂದ ಒದಗಿಸಿದಂತಹ ಒಟ್ಟು 3,424 ಬೈಸಿಕಲ್ಗಳನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೀವಿ ಸರ್. ಆನಂತರ ಶೂ ಮತ್ತು ಸಾಕ್ಸು 30,773 ವಿದ್ಯಾರ್ಥಿಗಳಿಗೆ ಒಟ್ಟು 86.30 ಲಕ್ಷ ಹಣ ಬಿಡುಗಡೆಯಾಗಿತ್ತು. ಅದನ್ನು ಸಹಿತ ನಾವು ವಿತರಣೆಯನ್ನು ಮಾಡಿದ್ದೇವೆ ಸರ್. ಮುಂದೆ ಸಮವಸ್ತ್ರ ಒಟ್ಟು 30,565 ವಿದ್ಯಾರ್ಥಿಗಳಿಗೆ ನಾವು ವಿತರಣೆಯನ್ನು ಮಾಡಿದ್ದೀವಿ ಸರ್. ಆನಂತರ ಪಠ್ಯಪುಸ್ತಕ ಈಗಾಗಲೇ ಬ್ಲಡ್ನಿಂದ ಹಾನಿ ಒಳಗಾದಂತಹ ವಿದ್ಯಾರ್ಥಿಗಳ ಸರ್ವೆಯನ್ನು ಮಾಡಲಾಗಿ 5,449 ವಿದ್ಯಾರ್ಥಿಗಳಿಗೆ ಮತ್ತೆ ಹೆಚ್ಚುವರಿಯಾಗಿ 18,000 ಪುಸ್ತಕಗಳನ್ನು ನಾವು ತರಿಸಿಕೊಂಡು ವಿತರಣೆಯನ್ನು ಮಾಡಿದ್ದೀವಿ ಸರ್. ಆನಂತರ ಈಗಾಗಲೇ ನಮಗೆ ಒಟ್ಟು 72 ಶಾಲೆಗಳು 4.36 ಕೋಟಿ ಅನುದಾನವನ್ನು ಬಿಡುಗಡೆ ಆಗಿದ್ದು ಅದನ್ನು ಈಗಾಗಲೇ PRDO ಅದನ್ನು ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ ಸರ್. ಮುಂದೆ ಒಟ್ಟು 65 ಶಾಲೆಗಳಲ್ಲಿ 148 ಹೊಸ ಕೊಠಡಿಗಳನ್ನು ಒಟ್ಟು 156.8 ಕೋಟಿ ಬಜೆಟ್ಗೆ ಸಂಬಂಧಪಟ್ಟಂಗೆ ನಾವು ಎಸ್ಟಿಮೇಷನ್ ಅನ್ನು ಮಾಡಿ ಮಾನ್ಯ ಆಯುಕ್ತರು ಅವತ್ತಿನ ದಿವಸ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಮಗೆಲ್ಲ ಕೇಳಿದ ಪ್ರಕಾರ ನಾವು ಅದನ್ನು ಸಬ್ಮಿಟ್ ಮಾಡಿದ್ದೀವಿ ಸರ್. ಈಗ ಒಟ್ಟು 148 ಕೊಠಡಿಗಳನ್ನು ನಾವು ಮಾಡಿದ್ದೀವಿ ಸರ್, 65 ಶಾಲೆಗಳ ಸಂದರ್ಭದಲ್ಲಿ. ಆನಂತರ ಈಗಾಗಲೇ ಸರ್ ಭೋಜ್ವಾಳದಲ್ಲಿ ನಮಗೆ ಅಲ್ಲಿ ಶೆಡ್ಗಳನ್ನು ಪಡೆದು ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನಾವು ಇದು ಮಾಡ್ತಾ ಇದ್ದೀವಿ ಸರ್. ಅಲ್ಲೇ ಗ್ರಾಮಸ್ಥರು ಶೆಡ್ಗಳನ್ನು ಹಾಕಿದ್ದಾರೆ ಸರ್. ನಾವು ಈಗಾಗಲೇ ಅದಕ್ಕೂ ಸಹಿತ ಅನುದಾನವನ್ನು ಕೇಳಿದ್ದೀವಿ ಸರ್. ಆನಂತರ ಕಿರುಗನೂರದಲ್ಲಿ ವಿಠಲ ಮಂದಿರದಲ್ಲಿ ಕೊಠಡಿಗಳನ್ನು ಅಲ್ಲಿ ಕ್ಲಾಸ್ ರೂಮ್ಗಳನ್ನು ಶಿಫ್ಟ್ ಮಾಡಿದ್ದೀವಿ ಸರ್. ಅಲ್ಲೂ ಸಹಿತ ಅನುದಾನವನ್ನು ಸರ್ಕಾರಕ್ಕೆ ಕೇಳಿದ್ದೀವಿ ಸರ್.
ಜಾಗವನ್ನು ಸಹಿತ ನಿಗದಿ ಮಾಡಿದೀವಿ. ಬಂದ ನಂತರ ಅದನ್ನು ಸಹಿತ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್. ಆನಂತರ ಸುರೇಬಾನ್ದೊಳಗೆ ಬ್ಲಡ್ ಅಫೆಕ್ಟ್ ಆಗಿ ಹೈಸ್ಕೂಲ್ ಪೂರ್ತಿ ಕೊಠಡಿ ಕಡೆ ಎಲ್ಲ ಹಾಳಾಗಿದ್ವಿ ಸರ್. ಅದಕ್ಕೆ ಅದನ್ನ ಕಾಲೇಜ್ಗಳನ್ನು ಶಿಫ್ಟ್ ಮಾಡಕ್ಕೆ ತಮ್ಮ ಒಂದು ಸಲಹೆ ಮೇರೆಗೆ ಕಾಲೇಜ್ಗಳನ್ನು ಶಿಫ್ಟ್ ಮಾಡಿ ಅಲ್ಲೂ ಸಹಿತ ವಿದ್ಯಾಭ್ಯಾಸವನ್ನು ಈಗ ಮಾಡ್ತಾ ಇದ್ದಾರೆ ಸರ್. ಮುಂದೆ ಈ ಮಳೆ ಕಾರಣದಿಂದ ಏನ ಸಮಸ್ಯೆ ಆಗಿದೆ ಸರ್, ಆ ಎಲ್ಲ ಶಾಲೆಗಳಲ್ಲಿ ಎಷ್ಟು ದೋಷದ ಹಾಜರಾತಿ ಸಮಸ್ಯೆ ಆಗಿದೆ ಅಲ್ಲ, ಅವನ್ನೆಲ್ಲ ಹಂತದೊಳಗೆ ಎಸ್ಡಿಎಂಸಿ ಹಂತದೊಳಗೆ ಶನಿವಾರ ಮತ್ತು ರವಿವಾರ ಈ ಎರಡು ದಿನಗಳಂದು ಅಪ್ ಟು ಡಿಸೆಂಬರ್ ವರೆಗೆ ನಾವು ವರ್ಗಗಳನ್ನು ಹಾಕೊಂಡು ಅವರ ಹಂತದೊಳಗೆ ಅದನ್ನೆಲ್ಲ ಮಾಡಿ ನಮಗೆ ಸಬ್ಮಿಟ್ ಮಾಡಿದಾಗ ಸರ್. ಈಗಾಗಲೇ ಯಾವ ದಿವಸ ನಾವು ಕ್ಲಾಸ್ಗಳನ್ನು ನಡೆಸ್ತೇವಂತ ಆ ಕೊರತೆಯನ್ನು ಸಹಿತ ನಾವು ಏನ್ ಮಾಡಿದೀವಿ ಅಂತಂದ್ರೆ ಈಗಾಗಲೇ ಮರಣ ಮಾಡಿದೀವಿ ಸರ್. ಅದನ್ನು ಡಿಸೆಂಬರ್ ತನಕ ಅದನ್ನ ನಾವು ಪೂರ್ಣ ಮಾಡ್ತೀವಿ ಸರ್. ಆನಂತರ ನಮ್ಮ ತಾಲೂಕಿನೊಳಗೆ ಒಟ್ಟು 260 ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಸರ್. ವರ್ಗಾವಣೆಯಿಂದ ಈಗ 55 ಶಿಕ್ಷಕರು ನಮ್ಮ ತಾಲೂಕಿಗೆ ಬಂದಿದ್ದಾರೆ ಸರ್. ಈಗ ಒಟ್ಟು ಅಲ್ಲಿದ್ದಂಥ 22 ಶಿಕ್ಷಕರನ್ನ ಈಗಾಗಲೇ ಅತಿಥಿ ಶಿಕ್ಷಕರನ್ನು ಬಿಡುಗಡೆ ಮಾಡಿದ್ದೀವಿ ಸರ್. ಒಟ್ಟು 245 ಹುದ್ದೆಗಳು ಈಗ ಕೊರತೆ ಇದೆ ಸರ್. ಅತಿಥಿ ಶಿಕ್ಷಕರು ಎಲ್ಲ ಕಡೆನೂ ಸಹಿತ ನಾವು ಕೊಟ್ಟಿದ್ದೀವಿ ಸರ್. ನಮ್ಮಲ್ಲಿ ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ ಸರ್, ಆಮೇಲೆ 920 ವರ್ಕಿಂಗ್ ಸರ್. ಆನಂತರ 245 ಈಗ ಖಾಲಿ ಇದೆ ಸರ್. ಅವಕ್ಕೆಲ್ಲಕ್ಕೂ ಅತಿಥಿ ಶಿಕ್ಷಕರನ್ನು ಕೊಡ್ತೀವಿ. ಯಾವ ಸಮಸ್ಯೆ ಪ್ರೌಢಶಾಲೆ ಆದ್ಮೇಲೆ ಸರ್, ಅದು 184 ಸ್ಯಾಂಕ್ಷನ್ ಅದಾವ ಸರ್, 163 ವರ್ಕಿಂಗ್ ಅದ ಸರ್. ಆನಂತರ ಅದರೊಳಗೆ 26 ಅತಿಥಿ ಶಿಕ್ಷಕರು ನಾವು ಕೊಡ್ತೀವಿ. ಈಗ ಶಾಲೆಗಳು ಹೊಸ ಕಟ್ಟಡ ಹೊಸ ಕಟ್ಟಡ ಸರ್, 148 ಕೊಠಡಿಗಳನ್ನು ಕೇಳಿದೆ ಸರ್. ಒಟ್ಟು 65 ಶಾಲೆಗಳಿವೆ ಸರ್. ಮೊದಲು ಮಾಡಿ ಕೇಳಿದ್ವಿ ಸರ್, ಮೊದಲು ಕೇಳಿದ್ವಿ ಸರ್. ಈಗ ಸರ್ 156 ಕೋಟಿ ರೂಪಾಯಿ ಮತ್ತೆ ಅದರೊಳಗೆ ಕೆಲವೊಂದು ಮಳೆಯಿಂದ ಹಾನಿ ಆಗಿದೆ ಸರ್. ಈಗ ಫ್ಲಡ್ ಅಷ್ಟು ನಾವು ಇದು ಮಾಡಿದ್ವಿ ಸರ್. ಮಳೆಯಿಂದ ಮತ್ತೆ ಹಾನಿ ಆಗಿದ್ದು ಸೇರಿಸಿ ಸರ್ ಈಗ ನಾವು ಪಡೆದಿದ್ವಿ ಸರ್. 156.8 ಕೋಟಿ ಅಂತ ನಾವು ಬಜೆಟ್ ಮಾಡಿಬಿಟ್ಟಿದ್ವಿ. ಈಗ 2003 ವರ್ಷದಿಂದ ಕೊಡ್ತೀವಿ.
ಯೋಚನೆ ಕೊಟ್ಟಿಲ್ಲ, ಮೂರು ವರ್ಷ ನೀವು ಟೋಟಲ್ ಅವರವ್ರ ಬಂದು ಜಮಾಯಿತು ಸರ್. ನಾವು ಬದಲಾಯಿಸಿದ ವರ್ಷ ಸರ್ ಅವರು ಈಗ ಇರೋದು ಅವ್ರು ಬಂದಿದ್ದೀರಿ ಅವರು ಅಲ್ಲಿಂದ ಅವ್ರ ಮಟ್ಟಿಗೆ ಆಗ ಮಾಡಿದ್ರು ಕುಡಮ್ಮ ಬಂದ್ ಕೊಟ್ಟರೆ ನನಗೆ ರೆಕಾರ್ಡ್ಸ್ ಬೇಕು ಸರ್.
ಗಿಡಗಳಿಗೆ ಅಡಿ ಸಿಗುವ ಅಡಿಗೆ ಸಿಗುವಂತ ಶುರುವಾಗಿ ಮಾಡಿ ಸರ್.
ಅವರು
ಬಾಗಿಲು ಒಳಗಡೆ ಟಾಯ್ಲೆಟ್ ರೂಮ್ ಬಂದು ಸಿಂಟೆಕ್ಸ್ ಡೋರ್
ಅದಕ್ಕೆ ಏನು ಪರಿಹಾರ
ಸೊ ಅಕ್ಟೋಬರ್ 2019 ಆಗಿರ್ತಕ್ಕಂಥ ಎಲ್ಲ ಸಂಚಿತ ಪ್ರಗತಿಯನ್ನು ನೋಡಿದರೆ ಇಲಾಖೆ ಕೆರೆಗಳು 15 ಇದೆ ಟೋಟಲ್, 15 ಕೆರೆಗಳಲ್ಲಿ ಮತ್ಸ್ಯಪಾಲನೆಗೆ ಅಳವಡಿಸಬೇಕಾಗಿತ್ತು. ಅದರಲ್ಲಿ 9 ಕೆರೆಗಳಿಗೆ ಮೀನುಗಳನ್ನು ಬಿತ್ತನೆ ಮಾಡಲಾಗಿದೆ. 9 ಕೆರೆಗಳಿಗೆ 6.15 ಲಕ್ಷ ಮೀನುಗಳನ್ನು ಬಿತ್ತನೆ ಮಾಡಿದ್ದೇವೆ. ಇನ್ನು ಗ್ರಾಮ ಪಂಚಾಯತಿ ಕೆರೆಗಳು ಟೋಟಲ್ 14 ಇದೆ ಪ್ರಸಕ್ತ ಸಾಲಿನಲ್ಲಿ. ಇದರಲ್ಲಿ ಇದುವರೆಗೂ 1 ಕೆರೆಗೆ ಮಾತ್ರ ನಾವು 1 ಲಕ್ಷ ಮೀನುಗಳನ್ನು ಬಿಟ್ಟಿರ್ತೇವೆ. ಇದರಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತ ಆಗಿದೆ. ನಂತರ ಖಾಸಗಿ ಕೊಳಗಳು, ಕೃಷಿ ಹೊಂಡಗಳಿದೆಯಲ್ಲ, ಈ ಕೃಷಿ ಹೊಂಡಗಳಿಗೆ ನಮಗೆ ಈ ವರ್ಷದಲ್ಲಿ 4 ಹೆಕ್ಟೇರ್ ಕೃಷಿ ಹೊಂಡಕ್ಕೆ ಮೀನು ಮರಿ ಬಿಡಬೇಕು ಅಂತ, 70,000 ಮೀನು ಮರಿ ಬಿಡಬೇಕು ಅಂತ ಟಾರ್ಗೆಟ್ ಇತ್ತು. ಸೊ ಅಕ್ಟೋಬರ್ 2019 ಅಂತ್ಯದವರೆಗೆ ಟೋಟಲ್ ಆಫ್ 24,000 ಮೀನು ಮರಿಗಳನ್ನ ಬಿತ್ತನೆ ಮಾಡಿದ್ದೇವೆ. ಇನ್ನು ರಾಮದುರ್ಗ ತಾಲೂಕಿನಲ್ಲಿ ಒಟ್ಟು 21 ಇಲಾಖೆ ಕೆರೆಗಳಿದೆ. ಇಲಾಖೆ ಕೆರೆಗಳು ಅಂತಂದ್ರೆ ಯಾವ ಕೆರೆಗಳು 40 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕಿಂತ ಜಾಸ್ತಿ ಇರ್ತದೋ ಅವುಗಳು ಮಾತ್ರ ಇಲಾಖೆ ಕೆರೆಗಳು ಅಂತ ಕನ್ಸಿಡರ್ ಮಾಡ್ತೇವೆ. 40 ಹೆಕ್ಟೇರ್ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಗ್ರಾಮ ಪಂಚಾಯತಿನೇ ಅದರದ್ದು ವಿಲೇವಾರಿ ಎಲ್ಲವನ್ನು ಕೂಡ ನೋಡ್ಕೊಳ್ತದೆ. ಸೊ 21 ಇಲಾಖೆ ಕೆರೆಗಳಲ್ಲಿ 11 ಇಲಾಖೆ ಕೆರೆಗಳದ್ದು ಮೀನು ಪಾರ್ಶ್ವರೂಪವನ್ನು ಕಳೆದ ವರ್ಷಗಳಲ್ಲೇ ಕಂಪ್ಲೀಟ್ ಮಾಡಲಾಗಿದೆ. ಸೊ ಇನ್ನು ಉಳಿದಿರತಕ್ಕಂಥ 10 ಇಲಾಖೆ ಕೆರೆಗಳಿಗೆ ಶೀಘ್ರವಾಗಿ ಟೆಂಡರ್ ಕಂ ಹರಾಜಿಗಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸ್ತೇವೆ ಸರ್. ಇನ್ನು ನಮ್ಮ ಇಲಾಖೆಯ ಯೋಜನೆಗಳು ಅಂತ ನೋಡಿದರೆ ಮೀನು ಮಾರಾಟಕ್ಕೆ ಸಹಾಯಧನ, ಈ ಯೋಜನೆಯಲ್ಲಿ ಮೀನುಗಾರರಿಗೆ ದ್ವಿಚಕ್ರ ವಾಹನ ಕೊಡ್ತಕ್ಕಂಥ ಸ್ಕೀಮ್ ಇದೆ. ಸೊ ಈ ದ್ವಿಚಕ್ರ ವಾಹನಕ್ಕೆ ಈಗಾಗಲೇ 8 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೇವೆ. 8 ಫಲಾನುಭವಿಗಳು ಆಯ್ಕೆ ಮಾಡಿ ಇವನ್ನು ಅನುಮೋದನೆಗೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಆಫೀಸಿಗೆ ಕಳಿಸಿದ್ದಾರೆ ಸರ್. ಇಲ್ಲ ಸರ್, ಜಿಲ್ಲಾ ಪಂಚಾಯತ್ ಮೆಂಬರ್ಶಿಪ್ ಅನ್ನು ತಗೊಂಡಿದ್ದೇವೆ ಸರ್. ಇಲ್ಲ ಸರ್, ಇನ್ಫಾರ್ಮ್ ಮಾಡಿದ್ದೇವೆ. ಈಗ ನಿಮ್ಮ ಕ್ಷೇತ್ರಕ್ಕೆ ಇಷ್ಟ ಆಗಿರ್ತದೆ, ನಿಮ್ಮ ಬರಾಟ ಕೊಡಬೇಕು, ನೀವು ಹೇಳಬೇಕು ಅವ್ರ ಕಂಡೀಷನ್ ಬಂದ್ಮೇಲೆ ಸರ್. ಅಂದ್ರೆ ಆಲ್ಮೋಸ್ಟ್ 4 ಜನ ಜೆಪಿ ಸದಸ್ಯರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸರ್, ಇನ್ನ ಮುಖ್ಯದವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾಗಲ್ಲ ಸರ್. ಎರಡು ಮೇಜರ್ ಇರಿಗೇಷನ್ ಒಂದು ರಾಮೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮತ್ತು ಇನ್ನೊಂದು ವೀರಭದ್ರೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಹಾಗೂ ಹೊಸದಾಗಿ ಪ್ರಾರಂಭವಾಗಿರುವ ಸಾಲಾಪುರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್. ಸಾಲಾಪುರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ 3 ತಿಂಗಳ ಹಿಂದೆ ಕಂಡಾಗಿದೆ. ಈಗ ಅವರು ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ. ವೀರಭದ್ರೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಟೆಂಡರ್ ಆಗಿ 4 ವರ್ಷ ಆಯಿತು, ಕೆಲಸ ಪ್ರೋಗ್ರೆಸ್ ಆಗಿದ್ದಿಲ್ಲ. ನಾವು 2-3 ತಿಂಗಳಂತೆ ಮಾನ್ಯ ಶಾಸಕರು ನಾವು ಇಲ್ಲಿ ಐಮೇಲೆ ಡಿಸ್ಕಸ್ ಮಾಡಿ ಮೇಜರ್ ಮತ್ತು ಲ್ಯಾಂಡ್ ಪೂಲ್ ಅಂತ ಫಾರೆಸ್ಟ್ ಲ್ಯಾಂಡ್ ಸೊಲೈಕ್ ಅದು ವರ್ಕ್ ಸ್ಟಾಪ್ ಆಗಿತ್ತು. ಮಾನ್ಯ ಶಾಸಕರು ಎಲ್ಲ ಅವರು ಅರಣ್ಯ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳು ಪಿಡಿಒ ಎಲ್ಲರನ್ನೂ ತಂದು ಸಪ್ರೇಟ್ ಮಾಡಿದ್ದಾರೆ. ಈಗ ನಾವು ಪೈಪ್ ಲೈನ್ ವರ್ಕ್ ಈಗ ಪ್ರಾರಂಭ ಮಾಡ್ತೇವೆ. 3 ವರ್ಷ ಆಗಿತ್ತು ವರ್ಕ್ ಇರೋದನ್ನು ಇದಕ್ಕೆ ಕಂಪ್ಲೀಟ್ ಆಗಿ ಲೀವ್ ಕೊಡಬೇಕಾಗಿತ್ತು, ಬಟ್ ವರ್ಕ್ ಆಗಿದ್ದಿಲ್ಲ. ಯಾಕಂದ್ರೆ ನಮ್ಮದು ಲ್ಯಾಂಡ್ ಫಾಲ್ ಫಾರೆಸ್ಟ್ ಲ್ಯಾಂಡ್ ಜಾಸ್ತಿ ಸೌಲಭ್ಯ ವರ್ಕ್ ಆಗಿದ್ದಿಲ್ಲ. ಹೊರಗಡೆ ಸರ್ ಸರ್
ಗಾಡಿ ಬರ್ತಾರೆ ಸರ್. ಹನ್ನೆರಡು ಕಿಲೋಮೀಟರ್ ಹೊಸಕೋಟಿ ಬರ್ತಾರೆ, ಹನ್ನೆರಡು ಹೊಸಕೋಟಿ ಬೇಕಿರ, ಆಮೇಲೆ 22 ಕಿಲೋಮೀಟರ್ ಸಾಗರಿ ಬೇಕಿರ. ಸಾಗರಿ ಸಾಗರಿ ಬೇಕು ಸರ್. ಎರಡು ಬ್ರಾಂಚ್ ಇದೆ ಸರ್. ಒಂದು ಅಂಗಡಿ ಒನ್ ಇಯರ್
ಹೊಸಕೋಟೆ ಕೆಳಗಿದೆ ಸರ್, ಅದರಲ್ಲಿ ಒಂದು ನಾಲ್ಕು ಇಲ್ಲ ಅಲ್ಲಿ ಐದು ನಾಲ್ಕು ಸವಾರ ಯಾವ ನೂರಾರು ಆಗ್ಯಾಡ ಅದ್ರ ಬಡ್ಡಿ ಹಾಕಿ ಮಾಡ್ಸೋಕೆ
ಕಿತ್ತೂರ್ ಅಂತ ಇಂಜಿನಿಯರ್ ಸರ್ ಅದು